नमस्कार जी कन्नड वाहिनी समस्त वीक्षक मार्गदर्शन धनुर्मास शुभ सोमवार विशेष महर्षिवाणी नेर प्रसार कार्यक्रम के आत्मीय सुस्वागत पावर्ड बाय मालगुडी कॉन्टिनेंटल फिल्टर कॉफी पारंपर्यवाद श्रेष्ठवाद फिल्टर कॉफी अंद्रे अदु मालगुडी कॉन्टिनेंटल फिल्टर कॉफी निम्म प्रतिदिन शुभारंभवागली मालगुडी कॉन्टिनेंटल फिल्टर कॉफी सवियोद्रोंदिगे अंत हेळ्ता इन स्पेशल पार्टनर्स अमृत बिंदु ಹೊಟ್ಟೆ ನೋವು ಹೊಟ್ಟೆ ಹುಣ್ಣು ಎದೆಯುರಿ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಶೇಕಡಾ 100%ರಷ್ಟು ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ ಖಂಡಿತವಾಗಿಯೂ ಕೊಂಡ್ಕೊಳ್ಳಿ ಅಷ್ಟೇ ಅಲ್ಲದೆ ವೀಕ್ಷಕರೇ ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು ಸೇವಿಸೋಣ ಪ್ರತಿದಿನ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡೆದುಕೊಳ್ಬಹುದು ಜೊತೆಗೆ ಚದರ ಅಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್ ಖಂಡಿತವಾಗಿಯೂ ಬಳಸಿ ನೋಡಿ ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದು ವಾರದ ಮೊದಲನೇ ದಿನ ಶಿವನ ಶುಭ ವಾರ ಕೂಡ ಹೌದು ಈ ಶುಭ ದಿನದ ವಿಶೇಷತೆ ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡು ಗುರುಜಿಯವರಿಂದ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಅವರು ತಿಳಿಸ್ತಾ ಹೋಗ್ತಾರೆ ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ಳೋಣ ಆದ್ರೆ ವೀಕ್ಷಕರೇ ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಗೆಲ್ಲ ಗೊತ್ತಿದೆ 0804121999 0804121999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ ಇಲ್ಲಿಗೆ ನೀವು ಕರೆ ಮಾಡಬಹುದು ಗುರುಜಿಯವರ ಹತ್ರ ನೇರವಾಗಿ ಮಾತಾಡಬಹುದು ಇಲ್ಲಿ ನಿಮ್ಮ ಸ್ವರ ತರಂಗ ಬಹಳ ಮುಖ್ಯ ಹಾಗಾಗಿ ಕರೆ ಸಿಕ್ಕಾಗ ಅಪರೂಪಕ್ಕೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸ್ಪಷ್ಟವಾಗಿ ಗಾಬರಿ ಇಲ್ಲದೆ ಆರಾಮಾಗಿ ಮಾತಾಡಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಳ್ಳಿ ಅದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಗುರುಜಿಯವರು ನಿಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಕರೆ ಮಾಡುವಂತಹವರು ಯಾರಿಗೆ ಸಮಸ್ಯೆ ಇದೆ ಅವರೇ ಖುದ್ದಾಗಿ ಮಾತನಾಡಬೇಕು ಅದರ ಜೊತೆಗೆ ಟಿವಿ ನೋಡ್ಕೊಂಡು ಮಾತಾಡಬಾರ್ದು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟಲ್ ಇಟ್ಟಿರಬೇಕು ವಾಲ್ಯೂಮ್ ಫುಲ್ 0 ಅಲ್ಲಿ ಇದ್ದು ಮಾತಾಡಿ ನೆಟ್ವರ್ಕ್ ಸಿಗುವಂತ ಜಾಗದಲ್ಲಿ ಬಂದು ಮಾತಾಡಿ ಇನ್ನು ಪತ್ರವನ್ನು ಕೂಡ ನೀವು ಬರಿಬಹುದು ಪತ್ರವನ್ನ ಮಾತ್ರ 4-5 ಪುಟಗಳಷ್ಟು ಆಗುವಷ್ಟು ಬರೆಯೋದು ಬೇಡ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಪತ್ರವನ್ನು ಬರೆಯಬೇಕು ಇದರ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡ್ಬೇಕು ಅಕಸ್ಮಾತ್ ಆಗಿ ನಮ್ಮ ಹೆಸರು ಊರು ವಿಳಾಸ ಇದೇನು ತಿಳಿಸೋದು ಬೇಡ ಅಂದ್ರೆ ಅಂತಹ ಪತ್ರಗಳನ್ನ ಕೂಡ ನಾವು ಪರಿಗಣಿಸ್ತೀವಿ ಆದ್ರೆ ನಿಮಗೆ ಅದು ನಿಮ್ಮ ಪತ್ರ ಅಂತ ಗೊತ್ತಾಗಬೇಕು ಅಂದ್ರೆ ಒಂದು ಕೋಡ್ ಸಂಖ್ಯೆ ಅಥವಾ ಕೋಡ್ ಹೆಸರು ಏನೇನಾದ್ರೂ ಬರೆದು ಕಳಿಸಿದ್ರೆ ಅದು ನಿಮಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ಫೋಟೋಲಿ ಯಾವುದು ಕರೆಕ್ಷನ್ಸ್ ಮಾಡಿರಬಾರ್ದು ಮೊಬೈಲ್ ಅಲ್ಲಿ ಫೋಟೋ ತೆಗೆದಿರಬಾರ್ದು ಅಕಸ್ಮಾತ್ ಆಗಿ ಕಲರ್ ಕರೆಕ್ಷನ್ಸ್ ಮಾಡಿದ್ರೆ ಅಂತ ಫೋಟೋಗಳು ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಮತ್ತು ನಿಮ್ಮ ಸಮಸ್ಯೆಗೆ ಕೂಡ ಪರಿಹಾರ ಸಿಗೋದಕ್ಕೆ ಸಾಧ್ಯ ಅಲ್ಲ ಇನ್ನು ಇತ್ತೀಚೆಗಷ್ಟೇ ಹೊಸದಾದಂತಹ ಒಂದು ಸದಾವಕಾಶವನ್ನು ಗುರುಜಿ ನಿಮಗೋಸ್ಕರ ಕಲ್ಪಿಸಿಕೊಟ್ಟಿದ್ದಾರೆ 9538668222 9538668222 ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ ಇಲ್ಲಿಗೆ ನೀವು ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸಬಹುದು ಇಲ್ಲಿ ನೀವು ಕಳಿಸುವಂತಹ ವಿಡಿಯೋ ರೆಕಾರ್ಡ್ ಅಲ್ಲಿ ಕೆಲವರು ಈಗೇನ್ ಮಾಡ್ತಿದ್ರಿ 15-20 ಸೆಕೆಂಡ್ ಅಷ್ಟೇ ನಿಮ್ಮ ಸಮಸ್ಯೆ ಏನಿದೆ ಅಷ್ಟನ್ನು ಮಾತ್ರ ಹೇಳಿ ಕಳಿಸ್ತಿದ್ದೀರಿ ಅಷ್ಟು ಕಡಿಮೆ ಸಮಯದಲ್ಲಿ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು ಕೂಡ ಅಲ್ಲಿ ನಿಮ್ಮ ಸ್ವರತರಂಗ ಗುರುಜಿಗೆ ಸರಿಯಾಗಿ ಸಿಗೋದಿಲ್ಲ ನಿಮ್ಮ ಏರಿಳಿತಗಳು ಸ್ವರತರಂಗದಲ್ಲಿ ಹೇಗಿರುತ್ತೆ
ಇದರ ಮೇಲೆ ಅವರು ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಆಡಿಯೋ ಎಷ್ಟು ಕ್ಲಾರಿಟಿ ಇದೆ ವಿಡಿಯೋ ಎಷ್ಟು ಕ್ಲಾರಿಟಿ ಇದೆ ಅನ್ನೋದ್ರ ಮೇಲೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಹಾಗಾಗಿ ಮಿನಿಮಮ್ 1.5 ನಿಮಿಷ ಆದರೂ ನೀವು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿ ಕಳಿಸ್ಬೇಕಾಗುತ್ತೆ 1.5-2 ನಿಮಿಷಗಳ ಒಳಗಾಗಿ ನಿಮ್ಮ ವಿಡಿಯೋ ಕಳಿಸ್ಕೊಡಿ ಅಂತ ಹೇಳ್ತಾ ಜನ್ಮ ದಿನಾಂಕ ಜನ್ಮ ಸಮಯ ಇದ್ಯಾವುದು ಇಲ್ಲಿ ಬೇಕಾಗಿಲ್ಲ ಕಳಿಸ್ಕೊಡಿ ಮನೆ ಆಗಿದ್ರೆ ಶುಭ ಸೋಮವಾರದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡೋಣ ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ ನಮಸ್ತೆ ಅಮ್ಮ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಮೃತ್ಯೋನ್ಮೃಕ್ಷೀಯಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ ಅಗಸ್ತೀಶ್ವರಾಯ ನಮಃ ವಿಶ್ವೇಶ್ವರಾಯ ನಮಃ ಮಹೇಶ್ವರಾಯ ನಮಃ ಸಾಂಬ ಸದಾಶಿವಾಯ ನಮಃ ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಮಾರ್ಗಶಿರ ಮಾಸದ ವಿಶೇಷವಾಗಿರ್ತಕ್ಕಂತಹ ಈ ಸೋಮವಾರ ವಾರದ ಮೊದಲನೇ ದಿವಸ ಸೋಮವಾರ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮದೇ ಆದಂತಹ ಒಂದಷ್ಟು ಮನೋಕಾಮನೆಗಳ ಸಿದ್ಧಿಗಾಗಿ ಒಂದಷ್ಟು ಪರಿತಪಿಸ್ತಿರ್ತೀರಿ ಶ್ರಮಿಸ್ತಾ ಇರ್ತೀರಿ ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕಾಗಿ ಎಲ್ಲರೂ ಸಹಿತ ಕಾತುರತೆಯಿಂದ ಇರ್ತೀರಿ ಆದರೆ ನಾವು ಹಾಕುವ ಪ್ರತಿ ಹೆಜ್ಜೆಯು ಧರ್ಮ ಮಾರ್ಗದಲ್ಲಿದ್ದರೆ ಧರ್ಮ ಸಂಸ್ಕೃತಿ ಸಂಪ್ರದಾಯದತ್ತಿದ್ದರೆ ಎಲ್ಲವೂ ಸಹಿತ ಸುಭಿಕ್ಷವಾಗಿರುತ್ತೆ ಹಾಗೆ ಪ್ರತಿ ಕಾಲಕಾಲವೂ ಸಹಿತ ನಾನು ಮುಂದು ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಗುಣ ಹಾಗೆ ನಾನು ಮುಂದು ಅಥವಾ ನನಗೇ ಬೇಕು ಎಲ್ಲವೂ ನನ್ನಿಂದ ನಾನು ಹೇಳಿದರೆ ಮಾತ್ರ ಅಥವಾ ನಾನು ಮಾಡಿದರೆ ಮಾತ್ರ ಅಥವಾ ನನ್ನಿಂದಲೇ ಸಾಧ್ಯ ಈ ಪ್ರಕಾರವಾದಂಥ ಚಿಂತನೆಗಳು ಸಾಕಷ್ಟು ಇದೆ ಆದರೆ ಇದು ಸಮಂಜಸವಲ್ಲ ಯಾವುದನ್ನು ಸಹಿತ ಸೃಷ್ಟಿಯಲ್ಲಿ ತಂದಿದ್ದು ನಾವೇನೂ ಇಲ್ಲ ತಗೊಂಡು ಹೋಗೋದು ನಾವೇನೂ ಇಲ್ಲ ತಂದದ್ದೆಲ್ಲ ತಗೊಂಡು ಹೋಗೋದಲ್ಲ ಇರುವಾಗ ಭಗವಂತ ಕೊಟ್ಟದ್ದು ಭಗವಂತ ಕೊಟ್ಟದ್ದನ್ನು ಅವನಿಗೆ ವಿನಿಯೋಗ ಮಾಡಬೇಕಾದ್ದು ಧರ್ಮ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅಂದರೆ ಬರಬೇಕಾದ್ರೆ ಬರಿಗೈಲೇ ಬಂದಿದ್ದೇವೆ ಹೋಗಬೇಕಾದ್ರೆ ಬರಿಗೈಲೇ ಹೋಗ್ತಿದ್ದೇವೆ ಆದರೆ ಮಧ್ಯದಲ್ಲಿ ರೋಧನೆ ಮಾಡಲಿಕ್ಕೆ ಏನಿದೆ ಯಾತಕ್ಕಾಗಿ ರೋಧಿಸಬೇಕಾಗಿದೆ ಕೊಟ್ಟಿದ್ದೆಲ್ಲ ಭಗವಂತನೇ ಕೊಟ್ಟಿದ್ದಾನೆ ಕೊಟ್ಟಿದ್ದೆಲ್ಲ ಅವನು ಕೊಟ್ಟಾಗ 4 ಜನಕ್ಕೆ ಒಳ್ಳೆಯದಾಗುವ ಥರ ನಡ್ಕೊಂಡು ಒಳ್ಳೆಯ ಬದುಕನ್ನು ಕಂಡು ಅಸೂಯೆ ಪಡೆದಿರಾ ಇನ್ನೊಬ್ಬರನ್ನು ನೋಡಿ ನಾವು ಬೇರೆ ಥರ ಚಿಂತನೆ ಮಾಡಿದಿರಾ ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದನ್ನು ನಾವು ಚಿಂತನೆ ಮಾಡಬೇಕು ಅದಕ್ಕಿಂತ ಒಂದು ಹೆಜ್ಜೆ ಮುಂದಾದರೆ ಯಾವತ್ತೂ ತಲೆ ಎತ್ತಿ ನೋಡ್ತಕ್ಕಂಥದ್ದು ಏನನ್ನು ಅತೀತವಾದಂತಹ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಅಪರೂಪವಾದಂತಹ ಒಂದು ಪ್ರಕೃತಿಯನ್ನು ವಿಶೇಷವಾಗಿ ಭಗವತ್ ಸಾನ್ನಿಧ್ಯವನ್ನು ಭಗವಂತನ ಪಾದವನ್ನು ಇದಿಷ್ಟನ್ನು ನಾವು ತಲೆ ಎತ್ತಿ ನೋಡಬೇಕು ಇನ್ನು ತಲೆ ಬಗ್ಗಿಸಿ ನೋಡ್ತಕ್ಕಂಥದ್ದೇನು ನಮ್ಮ ಹಿಂದಿರ್ತಕ್ಕಂಥವ್ರನ್ನ ಅಥವಾ ನಮಗಿನ್ನ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನ ಸೈಕಲ್ ಓಡಾಡ್ತಕ್ಕಂಥವ್ರನ್ನ ನಾವು ನೋಡಿ ಆನಂದಿಸಬೇಕು ಹೇಗೆ ಅಂದರೆ ನಾವು ಓಡಾಡಲಿಕ್ಕೆ ಒಂದು ಗಾಡಿ ಅಂತ ಇದೆ ಅಥವಾ ಬಸ್ಸಲ್ಲಿ ಹೋಗ್ತಿದ್ದೀವಿ ಒಂದು ಸ್ವತಂತ್ರ ಬದುಕನ್ನು ಕಂಡಿದ್ದೀವಿ ಭಗವಂತ ಇರೋದರಲ್ಲಿ ನಾವು ಸ್ವಲ್ಪ ನೆಮ್ಮದಿಯನ್ನು ಕಾಣ್ತಿದ್ದೀವಿ ಅಂತ ಅಂದರೆ ಕಾಲಕಾಲಕ್ಕೂ ಭಗವಂತ ಏನು ಕೊಡಬೇಕು ಅದನ್ನು ಕೊಡ್ತಿದ್ದಾನೆ ಆದರೆ ಮಧ್ಯದಲ್ಲಿ ನಾವು ಮದಾಂಧರಾಗಿ ನಡೆದು ಜೀವನವನ್ನು ಬೇರೆ ಒಂದು ಮಾರ್ಗವಾಗಿ ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ ಇದನ್ನು ಸರಿಯಾದ ರೀತಿ ನಡ್ಕೊಂಡ್ರೆ ಜೀವನದ ಮೌಲ್ಯಗಳು ಬಹಳ ಅತ್ಯುತ್ತಮವಾಗಿರತಕ್ಕಂಥದ್ದು ಹಾಗೆ ವಾರದ ಮೊದಲನೇ ದಿವಸ ಇವತ್ತಿನ ದಿವಸ ಯಾರೆಲ್ಲ ತಮ್ಮ ತಮ್ಮ ಮನೋಕಾಮನೆಗಳನ್ನು ಕೆಲಸ ಕಾರ್ಯಗಳನ್ನು ವೇಗವಾಗಿ ಮಾಡಿಕೊಳ್ಬೇಕು ಅಥವಾ ಸ್ಪೀಡಾಗಿ ನಾವು ಕೆಲಸವನ್ನು ಸಿದ್ಧಿಪಡಿಸ್ಕೋಬೇಕು ಇತ್ತೀಚಿನ ದಿನಗಳಲ್ಲಂತೂ ವ್ಯಾಪಾರ ವ್ಯವಹಾರ ಎಂಬತಕ್ಕಂಥದ್ದು ಎಲ್ಲವೂ ಸಹಿತ ಕೈಕಟ್ಟಿ ಕೂತ್ಕೊಂಡಿದೆ ಯಾಕೆಂದರೆ ಪ್ರತಿ ಕಾಲವೂ ಸಹಿತ ವೇಗವಾಗಿ ಓಡ್ತಿದ್ದ ಮನುಷ್ಯ ಇವತ್ತು ನಡೆದು ಹೋಗಬೇಕಾದಂಥದ್ದಿದೆ ನಡೀತಿರ್ತಕ್ಕಂಥ ಮನುಷ್ಯ ಕುಂಟುವಂಥ ರೀತಿಯಾಗಿದೆ ಕುಂಟುವ ಮನುಷ್ಯನಿಗೆ ಸಂಪೂರ್ಣವಾಗಿ ನೆಲದಲ್ಲಿ ಕುಸಿಯುವ ಥರ ಆಗಿಬಿಟ್ಟಿದೆ ಇದು ವ್ಯವಹಾರಗಳ ಕಡೆ ನಡೀತಾ ಇದೆ ಇದಿಷ್ಟು ಒಂದಾದರೆ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಇದರ ಬಗ್ಗೆ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥವರು ಸಾಕಷ್ಟು ಕುಟುಂಬ ಸಾಲ ಕೊಟ್ಟ ಪುಣ್ಯಾತ್ಮ ಮನೆ ಬಾಗಿಲಲ್ಲಿ ಬಂದು ನಿಂತಾಗ ಸಾಲ ತೆಗೆದುಕೊಂಡಿರ್ತಕ್ಕಂಥವ್ರು ಏನೂ ಹೇಳಲಿಕ್ಕಾಗ್ದಿರಾ ಮನೆಯೊಳಗೂ ಇರೋಕ್ಕಾಗ್ದಿರಾ ಮನೆ ಹೊರಗೂ ಹೋಗೋಕ್ಕಾಗ್ದಿರಾ ಎಲ್ಲೋ ಒಂದು ಕಡೆ ತಾವು ಸಂಪೂರ್ಣವಾದಂಥ ಜೀವನವನ್ನೇ ಕಡೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಕುಟುಂಬಗಳಲ್ಲಿ ಆಗ್ತಾ ಇದೆ ಎಷ್ಟೋ ಜನ ಈ ಸಂಕಷ್ಟದಲ್ಲಿ ಸಿಲುಕೊಳ್ತಾ ಇದ್ದಾರೆ ಮನುಷ್ಯ ಬದುಕಿದ್ರೆ ಸಾಲ ತೀರಿಸ್ಕೊಳ್ಬಹುದು ಮನುಷ್ಯ ತನ್ನ ಬದುಕನ್ನೇ ಇದಕ್ಕೆ ಮುಗಿಸ್ಕೊಂಡ್ಬಿಟ್ರೆ ಸಾಲ ಎಲ್ಲಿ ತೀರಿಸೋದು ಕೊಟ್ಟವರ ಋಣ ಹರಿಸೋದು ಹೇಗೆ ಜೊತೆಗೆ ಮುಂದೆ ಬದುಕೋದು ಹೇಗೆ ಇಂತಹ ಚಿಂತನೆಗಳಲ್ಲಿ ಸಾಕಷ್ಟು ಜನ ನರಳುತ್ತಿದ್ದಾರೆ ಏನೇ ಆದರೂ ಇದೆಲ್ಲಕ್ಕೂ ಒಂದು ಕೊನೆ ಬೇಕು ಈ ಬರುವ ಸಂಕ್ರಮಣ
बरतक संक्रमण अरे संक्रांति हब्ब वर्ष यह वर्ष अंत आचरणे वर्ष नमदल नमदूंतिरतक वर्ष अब युगादी वर्ष युगादी मात्र नम भारतीय वर्ष अंतु यह वर्ष के प्रकृति सहित सहकते प्रकृत गे अस वर्ष अंत जनवरी नमु वर्ष अल अब बरी क्यलेर्ग वर्ष अंत संक्रांति हब्ब आद ना अरे हदनाकन तारीख आद ना प्रकृत नड़ीवंत वस्मय साकु ईन मनुष्य हाको प्रति हज्जय सहित धर्म संस्कृति संप्रदाय नड़द्रे अदर फलाफल साकु सकबूद धर्मशास्त्र हेल्ता है ಋಷಿ ಸೋಮವಾರ ಈ ದಿನದ ವಿಶೇಷತೆಯನ್ನು ತಿಳಿಸ್ತಾ ಇದ್ರಿ ಖಂಡಿತಮ್ಮ ಸೋಮವಾರದ ದಿನ ವಿಶೇಷನೂ ಇದೆ ಹಾಗೆ ಒಂದು ನೀತಿಪಾಠ ಇದೆ ಏನಪ್ಪ ಈ ನೀತಿಪಾಠ ಅಂದ್ರೆ ಬಹುಶಃ ಈ ಸಬ್ಜೆಕ್ಟ್ ನೀತಿಪಾಠ ಇಲ್ಲ ಆನಂದ್ ಗುರುಜಿಯವರದಲ್ಲ ಆನಂದ್ ಗುರುಜಿಯವರ ಕಲೆ ಅವರ ವೃತ್ತಿ ಧರ್ಮ ಬೇರೆ ಆದರೂ ಮಕ್ಕಳಿಗೆ ಒಂದು ಚಿಕ್ಕದಾಗಿ ಅವಾಗ ಹೋಗು ಒಂದು ಹೇಳ್ತಾ ಇದ್ರೆ ಒಂದು ಸಮಾಧಾನ ನನಗೆ ಏನಪ್ಪ ವಿಶೇಷ ಅಂದ್ರೆ ಒಮ್ಮೆ ಈ ನಾಲಿಗೆಗೂ ಮತ್ತು ಹಲ್ಲುಗಳಿಗೂ ಒಂದು ವಾದ ವಿವಾದ ನಡೆಯಿತು ಹಲ್ಲು ಮತ್ತೆ ನಾಲಿಗೆ ಈ ಹಲ್ಲು ನಾಲಿಗೆಗಳ ಮಧ್ಯದಲ್ಲಿ ನಡೆಯುವಂತಹ ವಾದ ವಿವಾದ ಹೇಗಿತ್ತಂದ್ರೆ ಹಲ್ಲು ನಾನೇ ದೊಡ್ಡವನು ನನ್ನಿಂದಲೇ ಸಾಧ್ಯ ನಾನು ಹೇಳಿದಂಗೆ ಆಗುವಂಥದ್ದು ಎಲ್ಲವೂ ನಾನೇ ಹಿರಿಯನಾಗಿರತಕ್ಕಂಥದ್ದು ಅಂತ ಹಲ್ಲಿನ ವಾದ ಈ ನಾಲಿಗೆ ವಾದ ಏನಪ್ಪ ಅಂದರೆ ನಾನೇ ಇಲ್ಲ ಅಂದರೆ ನಿನ್ನ ಬೆಲೆನೇ ಇಲ್ಲ ನಾನಿದ್ದರೆ ಮಾತ್ರ ನಾನೇ ದೊಡ್ಡವನು ಅಂತ ಹಲ್ಲು ನಾಲಿಗೆ ಹೇಳುವಂಥದ್ದು ಈ ನಾಲಿಗೆ ಮತ್ತು ಹಲ್ಲುಗಳ ಮಧ್ಯದಲ್ಲಿ ನಡೆದಂತಹ ವಾದ ವಿವಾದಗಳಿಗೆ ಇಬ್ಬರು ಹೊಂಚಾಗಿ ಕಾಯ್ತಾರೆ ನಾನೇನು ಅಂತ ತೋರಿಸ್ತೀನಿ ನಾನೇನು ಅಂತ ತೋರಿಸ್ತೀನಿ ಅಂತ ಹೀಗೆ ನಾನೇನು ನಾನೇನು ಅಂತ ತೋರಿಸ್ತೀನಿ ಅನ್ನುವಾಗ ಒಂದು ಸರ್ತಿ ಆಲೋಚನೆ ಮಾಡಿತು ಹಲ್ಲುಗಳು ಈ ನಾಲಿಗೆ ಹೇಗಾರು ಮಾಡಿ ಸರಿಯಾಗಿ ಕೆಲಸ ಕೊಡಬೇಕು ಇದಕ್ಕೆ ನಾನು ನಾನು ಅಂತ ಎಲ್ಲೋದರೂ ಸಹಿತ ನಾನು ಎಂಬತಕ್ಕಂತಹ ಪದ ತುಂಬಿ ತುಳುಕುತ್ತಾ ಇದೆ ಅಂತ ಅದೇ ಪ್ರಕಾರ ನಾಲಿಗೆ ಸಹಿತ ಚಿಂತನೆ ಮಾಡುತ್ತೆ ಹಲ್ಲು ಅದೇ ಚಿಂತನೆ ಮಾಡಿತು ನಾಲಿಗೆಗಳು ಅದೇ ಚಿಂತನೆ ಮಾಡಿತು ನಾಲಿಗೆ ಸಹಿತ ಅಂದರೆ ಈ ನಾಲಿಗೆ ಹೇಳಿದ ಯೋಚನೆ ಮಾಡೋದೇನೆಂದರೆ ನಾನಿದ್ದರೆ ಮಾತ್ರ ಅಲ್ವಾ ನಿನಗೆ ಬೆಲೆ ಸಿಗ್ತಕ್ಕಂಥದ್ದು ನಾನೇ ಇಲ್ಲ ಅಂದರೆ ನಿನಗೆ ಹೇಗೆ ಬೆಲೆ ಸಿಗುತ್ತೆ ನಿನಗೆ ಎಲ್ಲೋದರೂ ಒಂದು ಸಭೆ ಸಮಾರಂಭದಲ್ಲಿ ನಿನಗೊಂದು ಒಳ್ಳೆ ಬೆಲೆ ಸಿಗಬೇಕಾದ್ರೆ ನಿನ್ನನ್ನು ನೋಡಿ ಜನ ಹಸನ್ಮುಖಿಯಾಗಿ ನಗಬೇಕಾದ್ರೆ ನನ್ನ ಒಂದು ರೀತಿ ನೀತಿ ಕರೆಕ್ಟಾಗಿದ್ದರೆ ಮಾತ್ರ ಅಂತ ನಾಲಿಗೆ ಚಿಂತನೆ ಮಾಡುತ್ತೆ ಏನೇ ಆದರೂ ಇಬ್ಬರ ಚಿಂತನೆ ಇರೋದು ಒಂದೇ ನಾನು ನಾನು ಎಂಬತಕ್ಕಂಥದ್ದು ಈ ನಾನು ನಾನು ಎಂಬತಕ್ಕಂತಹ ಮದಮಾತ್ಸರ್ಯ ತುಂಬಿದ ಮೇಲೆ ಭಗವಂತನ ಒಂದು ಚಿಂತನೆ ಇರುತ್ತೆ ಓ ನಿಮ್ಮಿಬ್ಬರದ್ದು ಸಹಿತ ಜಾಸ್ತಿ ಆಯಿತು ನೀವಿಬ್ಬರೂ ಸಹಿತ ನನ್ನ ಅಧೀನದಲ್ಲಿದ್ದೀರಿ ಅಂತಕ್ಕಂಥದ್ದನ್ನು ಮರೆತಿದ್ದೀರಿ ನಾನು ನಾನು ಎಂಬತಕ್ಕಂತಹ ಮದಮಾತ್ಸರ್ಯದಲ್ಲಿ ತುಂಬಿ ತುಳುಕ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ಚಿಂತನೆ ನಿಮಗೇ ಒಂದು ಪಾಠ ಕಲಿಸಬೇಕಾಗತ್ತೆ ಆ ಪಾಠ ನಿಮಗೆ ನೀವೇ ಕಲ್ತ್ಕೊಳ್ಳೋಂಗಾಗಲಿ ಅಂತ ಭಗವಂತನ ಚಿಂತನೆ ಆಯಿತು ಒಂದು ಸತಿ ನಾಲಿಗೆ ಒಂದು ಸತಿ ಯಾವುದಾದ್ರು ಒಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ರುಚಿ ಕಾಣುವಂತಹ ಪದಾರ್ಥವನ್ನು ತಿಂದು ನಾಲಿಗೆ ಸ್ವಲ್ಪ ಹೊರಹಾಕ್ತು ಈ ಹಲ್ಲುಗಳಿಂದ ದಾಟಿ ನಾಲಿಗೆ ಹೊರಬಿದ್ದ ತಕ್ಷಣ ಹಲ್ಲುಗಳೇನು ಮಾಡ್ತು ಸಡನ್ನಾಗಿ ಅದನ್ನು ಬಿಗ್ಗಿಯಾಗಿ ಹಿಡಿದ್ಬಿಡ್ತು ಹಲ್ಲುಗಳು ನಾಲಿಗೆಯನ್ನು ಬಿಗ್ಗಿಯಾಗಿ ಹಿಡಿದು ನಾಲಿಗೆಯನ್ನು ಕಚ್ಚುವಂಥ ರೀತಿ ಮಾಡಿತು ನಾಲಿಗೆಗೆ ಬಹಳ ನೋವು ಆಯಿತು ಏನು ಮಾಡಿದ್ರೂ ಬಿಡ್ತಾ ಇಲ್ಲ ಕೇಳ್ಕೊಳ್ತು ಇಲ್ಲ ಬಿಟ್ಬಿಡು ನನ್ನ ನಾನು ಪಾಠ ನಾನು ಒಳಗಿರ್ತೇನೆ ನನ್ನ ಬಿಡು ಅಂದರೆ ಇಲ್ಲ ಬಿಡೋಂಗೇ ಇಲ್ಲ ಈ ನಾಲಿಗೆ ಹಲ್ಲುಗಳಿಂದ ಆಚೆ ಬಂದು ಇನ್ನೇನು ಕಟ್ ಮಾಡಿಬಿಡುತ್ತೇನೋ ಅದು ಕಟ್ ಮಾಡಿಬಿಟ್ರೆ ಇನ್ನು ಹಲ್ಲು ಪೂರ್ತಿ ತೊಂದರೆ ಆಗಿಬಿಡುತ್ತೆ ನಾಲಿಗೆಗೆ ಆದರೆ ಹಲ್ಲುಗಳು ದೌಡೆ ಏನು ಮಾಡಿತು ಬಿಗಿ ಹಿಡಿತು ಇಷ್ಟು ಸಹ ನೀನು ಹೇಳ್ತಿದ್ದಲ್ಲ ನಾನು ಮುಂದೆ ನನ್ನಿಂದ ನನ್ನಿಂದ ಅಂತ ಎಲ್ಲಿ ನಿನ್ನಿಂದ ತೋರಿಸು ನೀನೇನು ಮಾಡ್ತಿದ್ಯಾ ಈಗ ನಾನು ನೀನು ಸಂಪೂರ್ಣವಾಗಿ ಕಟ್ ಮಾಡಿಬಿಡ್ತೇನೆ ಕಟ್ ಮಾಡಿಬಿಡ್ತೀನಿ ನಿನ್ನ ನಾಲಿಗೆಯನ್ನು ಅದು ಒಂದ್ಸರಿ ಇನ್ನು ಸ್ವಲ್ಪ ಜೋರು ಪ್ರೆಸ್ ಮಾಡಿದ್ರೆ ಎರಡು ತುಂಡಾಗ್ಬಿಡುತ್ತೆ ಇದು ಹಲ್ಲಿನ ವಾದ ಒಳಗಡೆ ನಾಲಿಗೆ ಆ ಬಡವ ನಾಲಿಗೆ ಪಾಪ ಹಲ್ಲುಗಳಿಂದ ಆಚೆ ಬಂದುಬಿಟ್ಟಿದೆ ಏನಾದ್ರು ಸ್ವಲ್ಪ ಜೋರಾಗಿ ಹಂಗು ಹಿಂಗು ಮಾತಾಡಿದ್ರೆ ಇದ್ರ ಕೋಪಕ್ಕೆಲ್ಲನ ಕಟ್ ಮಾಡಿಬಿಟ್ರೆ ಹಲ್ಲು ನಾಲಿಗೆ ತುಂಡಾಗ್ಬಿಡುತ್ತೆ ಈ ಚಿಂತನೆ ಶುರುವಾಯಿತು ಚಿಂತನೆ ಶುರುವಾಯಿತು ನೋವು ಶುರುವಾಯಿತು ಏನು ಅಂಗಲ್ ಹಚ್ಚಿದ್ರು ಏನು ಬೇಲಾಡಿದ್ರು ಸಹಿತ ಅದು ಬಿಡ್ತಾ ಇಲ್ಲ ಸಂಪೂರ್ಣವಾಗಿ ಕ್ಷಮೆ ಆಚಿಸ್ತು ಆಯಿತು ನೀನೇ ದೊಡ್ಡವನು ಹಲ್ಲುಗಳೇ ದೊಡ್ಡದು ಇನ್ನು ಮುಂದಕ್ಕೆ ನಾನು ದೊಡ್ಡವನು ನಾನು ಸಮ ಇದ್ದೀನಿ ಅಥವಾ ನಾನು ಸಭೆ ಸಮಾರಂಭದಲ್ಲಿ ನನ್ನಿಂದ ಅಂತ ನಾನು ಎಲ್ಲೂ ಏನು ಮಾತಾಡೋದೇ ಇಲ್ಲ ಅಂತ ಹೇಳ್ತು ಹಾಗಂದಾಗ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ ಪಾಪ ಇಷ್ಟೊಂದು ಅಂಗಲಾಚದಾಗಿಯಲ್ವಾ ಇನ್ಯಾಕೆ ನಾನು ಅದು ಕಡಿದು ನೋವು ಮಾಡಬೇಕು ಅಂತ ಆ ಹಲ್ಲಿನಿಂದ ನಾಲಿಗೆಯನ್ನು ಬಿಡುಗಡೆ ಮಾಡಿತು ಸಲೀಸಾಗಿ ನಾಲಿಗೆ ಒಳಗಡೆ ಹೋಯಿತು ಒಳಗಡೆ ಹೋಯಿತು ಸಮಯ ಕಾಯಿತು ತುಂಬ ದೊಡ್ಡ ಕಾರ್ಯಕ್ರಮ ಹಲೋ ಅಮ್ಮ ದೊಡ್ಡ ಕಾರ್ಯಕ್ರಮ ನಾಲ್ಕಾರು ಜನ ಸರಿಯಾದಂತಹ ಒಳ್ಳೆ ಏನು ದಷ್ಟಪುಷ್ಟವಾಗಿರ್ತಕ್ಕಂಥ ಜನ ಎದುರುಗಡೆ ಗನ್ನು ಬೇಡ ಏನು ಬೇಡ ಕೈಯಲ್ಲಿರೋ ಶಕ್ತಿ ಸಾಲದೆ ಆ ಶಕ್ತಿ ಇರತಕ್ಕಂತಹ ವ್ಯಕ್ತಿಗಳನ್ನ ಮುಂದೆ ನಿಂತಿದ್ರು ನಾಲ್ಗೆ ಸುಮ್ಮನೆ ಇರ್ಬೇಕಲ್ಲ ನೋಡು ನಾನು ಕೆಲಸ ತೋರಿಸ್ತೀನಿ ಅಂತ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳನ್ನ ಸ್ವಲ್ಪ ಛೇಡಿಸಿ ಮಾತಾಡ್ತು
ಆ ಛೇಡಿಸಿ ಮಾತಾಡಿದಾಗ ಮಾತಾಡಿದಂತ ಮರುಕ್ಷಣ ವ್ಯಕ್ತಿ ಆಲೋಚನೆ ಮಾಡಿದ, ಓ ನನ್ನನ್ನ ಇವನು ಇಷ್ಟೊಂದು ಬಹಳಷ್ಟು ಕೇವಲ ಮಾತಾಡ್ತಿದ್ದಾನೆ ಅಂತೇಳಿ ತನ್ನ ಕೈಯಿಂದ ರಪ್ ಅಂತ ನಾಲ್ಕು ಬಿಟ್ಟ. ನಾಲ್ಕೇನು, ಒಂದು ಬಿಡೋಷ್ಟೊತ್ತಿಗೆ ನಾಲ್ಕು ಹಲ್ಲು ಉದುರೋಯ್ತು. ಈತ ಈ ಹಲ್ಲುಗಳು ಯೋಚನೆ ಮಾಡಿದ್ದು ನಾಲಿಗೆ ಹೊರಬಿದ್ದಾಗ ನೀನು ಕಟ್ ಮಾಡ್ತೀನಿ ಅಂತ. ಏ ತಪ್ಪಪ್ಪ, ನಾನು ಮಾತಾಡೋದೇ ಇಲ್ಲ, ನೀನೇ ದೊಡ್ಡ ಅಂತ ಕ್ಷಮೆ ಆಚರಿಸ್ತು. ಅದಾದ ನಂತರ ಏನಾಯ್ತು, ಸಭೆ ಸಮಾರಂಭದಲ್ಲಿ ಇದ್ದಂತಹ ಆ ಒಂದು ದಾಂಡಿಗರಂತ ಏನಿದ್ರು ದಪ್ಪಕ್ಕೆ ಬಳೆ ದಷ್ಟಪುಷ್ಟವಾಗಿದ್ದರಲ್ಲ, ಅವರನ್ನ ಛೇಡಿಸಿ ಮಾತಾಡಿದ ತಕ್ಷಣ ಅವರು ಅವ್ರ ಕೈಯಲ್ಲಿರ್ತಕ್ಕಂಥ ಆ ಕೈಯಿನ ಗದಾಪ್ರಹಾರವನ್ನು ಆ ಕೈಯಲ್ಲಿರೋ ಶಕ್ತಿಯನ್ನು ತೆಗೆದು ಹಲ್ಲಿನ ಮೇಲೆ ಬಿಟ್ಟರು. ಹಲ್ಲಂದ್ರೆ ದವಡೆಗೆ ಹೊಡೆದ್ರು. ಇಲ್ಲಿ ಹೊಡೆದ ತಕ್ಷಣ ನಾಲ್ಕು ಹಲ್ಲು ಉದುರೋಯ್ತು. ಇದು ಮರುಕ್ಷಣ ಹಿಂದಲೇ ಹೇಳ್ತು, ಯಾರು ದೊಡ್ಡವರು, ಯಾರು ದೊಡ್ಡವರು, ಸ್ವಲ್ಪ ಯೋಚನೆ ಮಾಡು. ನಾಲ್ಗೆ ದೊಡ್ಡದ, ಹಲ್ಲು ದೊಡ್ಡದ, ಅಯ್ಯೋ ಸದ್ಯ ಉಳ್ಕೊಂಡ್ರೆ ಸಾಕೆ ಬಡಜೀವಿ ಅಂತ ಹೇಳಿ ಹಲ್ಲು ಒದ್ದಾಡ್ತಾ ಇದೆ. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು, ಎಲ್ಲಿ ತಪ್ಪಿಸ್ಕೊಳ್ಳೋದು, ತಪ್ಪಿಸ್ಕೊಳ್ಳೋದಲ್ಲ. ಇನ್ನೊಂದು ಮಾತು ಜಾಸ್ತಿ ಮಾತಾಡಿದ್ರೆ ಈ ಕಡೆ ನಾಲ್ಕು ಕಲ್ಲು ಬಿದ್ದೋಗ್ಬಿಡುತ್ತೆ. ಈಗ ಆಲ್ರೆಡಿ ಇಲ್ಲಿ ನಾಲ್ಕು ಬಿದ್ದಾಯ್ತು, ಈ ಕಡೆ ನಾಲ್ಕು ಬಿದ್ದೋಗ್ಬಿಡುತ್ತೆ. ಆಗ ಹೇಳ್ತು, ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಲ್ಲ, ಎಲ್ಲರೂ ಸರಿಸಮಾನರೇ. ಈ ದೇಹಕ್ಕೆ ಇರತಕ್ಕಂತಹ 72,000 ನರನಾಡಿಗಳು, ಹಲ್ಲಾಗಲಿ, ನಾಲಿಗೆ ಆಗಲಿ, ಕೂದಲಾಗಲಿ, ಕಣ್ಣಾಗಲಿ, ಎಲ್ಲವೂ ಸಹಿತ ಇದು ಭಗವಂತನ ಅಧೀನ. ನಾನು ಎಂಬತಕ್ಕಂತಹ ಮದಮಾತ್ಸರ್ಯ ತುಂಬಿದರೆ ಬಹುಶಃ ಈ ಗತಿ ಎಲ್ಲರಿಗೂ ಬರುತ್ತೆ. ಅದಕ್ಕೆ ಭಗವಂತ ಕೊಟ್ಟಂಥ ಈ ಸುಂದರವಾದ ಬದುಕನ್ನು ಸಾಧ್ಯವಾದಷ್ಟು ಹೂವಿನ ಥರ ನಾವು ನೋಡ್ಕೊಳ್ಬೇಕು. ಆ ಹೂವಿನ ಆಯುಷ್ ಪ್ರಮಾಣ ಎಷ್ಟಿದೆ ಹೇಳಿ? 24 ಗಂಟೆಯಲ್ಲಿ 12 ಗಂಟೆ ಆಯುಷ್ ಪ್ರಮಾಣ ಇರೋದು ತುಂಬ ಕಷ್ಟ. 12 ಗಂಟೆ ಆ ಹಸನ್ಮುಖಿತನ ಇದೆಯಲ್ಲ, ಆ ಹಸನ್ಮುಖಿತನ ನಗನಗ್ತಾ ಇದ್ದರೆ ಆ ಹೂವು ಒಂದು ಹೆಣ್ಣುಮಗಳ ತಲೆಯಲ್ಲಿ ಸೇರಿಕೊಳ್ಳುತ್ತೆ, ಇಲ್ಲ ಒಂದು ಮಾಲೆಯಾಗಿ ಅರ ಕುತ್ತಿಗೆಯಲ್ಲಿರುತ್ತೆ. ಅದಕ್ಕೂ ಮೀರಿರತಕ್ಕಂತಹದ್ದಂದರೆ ಭಗವಂತನಿಗೆ ಅಲಂಕಾರಕ್ಕೆ ಬರುತ್ತೆ. ಇಷ್ಟೆಲ್ಲ ವಿಶೇಷತೆಗಳಿದೆ. ಇದೆಲ್ಲದರ ಮಧ್ಯದಲ್ಲಿ ಇನ್ನೊಂದು ಕಡೆಯೂ ಸೇರಿಕೊಳ್ಳುತ್ತೆ ಹೂವು. ಬಟ್ ಏನೇ ಆದರೂ ಹೂವು ತನ್ನ ಕಾಯಕವನ್ನು ಬಹಳ ಅರ್ಥಪೂರ್ಣವ ಮಾಡುತ್ತೆ. ಅಲ್ಲಿ ನಾನು, ನಂದು, ಮೇಲು, ಕೀಳು ಏನೂ ಇಲ್ಲ. ಅದಕ್ಕೆ ಎಲ್ಲಿಟ್ಟರು ಹೂ ಸಚಂದವೇ. ಸತ್ತಿರ್ತಕ್ಕಂಥ ಹೆಣದ ಮೇಲೆ ಹೂವಿನ ಅಲಂಕಾರ ಮಾಡಿದ್ರೆ ಅದನ್ನು ಸಹಿತ ಅಯ್ಯೋ ಹೆಣ ಸತ್ತಿದೆಯಲ್ಲ ಅದಕ್ಕೆ ಮಾಡಿದಾರಲ್ಲ ಅಂತ ಚಿಂತನೆ ಮಾಡಲ್ಲ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಪ್ಪ, ಆ ಹೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಪ್ಪ. ಹೋದ ಮನುಷ್ಯನ ಬಿಡ್ತೀವಿ, ಆ ಹೂವನ್ನ ನಾವು ನೋಡ್ತೀವಿ. ಹೋದ ಮನುಷ್ಯನ ಬಿಟ್ಟು ಹೂವನ್ನ ನೋಡ್ತೀವಿ ನಾವು. ಅಂದರೆ ಆ ಹೂವಿನ ಪ್ರಮಾಣ ಹಾಗೆ 12 ಗಂಟೆಗಳ ಕಾಲ ಇರತಕ್ಕಂಥ ಹೂವಿಗೆ ಆ ಶಕ್ತಿ ಇದ್ದರೆ 100 ವರ್ಷ ಅಥವಾ ಇವತ್ತಿನ ಕಾಲ ಧರ್ಮ ಒಂದು 50-60 ವರ್ಷ ನಾವು ಹೇಗೆ ಬದುಕಬೇಕು, ನಾವು ಹಾಕುವ ಹೆಜ್ಜೆ ಹೇಗಿರಬೇಕು. ಇಲ್ಲಿ ಮೇಲು, ಕೀಳು, ನಾನು, ನಂದು ಇದೆಲ್ಲವನ್ನು ಪಕ್ಕಕ್ಕೆ ತಳ್ಳಿದ್ರೆ ನಮ್ಮ ಜೀವನ ಸುಂದರವಾಗಿರುತ್ತೆ. ಎಷ್ಟೋ ಕಡೆ ಎಷ್ಟೋ ಸತಿ ನಾವು ತುಂಬ ಅಸೂಯೆ ಪಡ್ತೀವಿ. ಯಾರಾದರೂ ನಮ್ಮ ಕಣ್ಣೆದುರುಗಡೆ ಒಂದು ಆಸ್ಥಾನ ಗೆದ್ದುಬಿಟ್ರೆ ಅಥವಾ ಒಂದು ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಅಥವಾ ಏನಾದರೂ ಒಂದನ್ನು ಸಾಧನೆ ಮಾಡಿಬಿಟ್ರೆ, ಅಬ್ಬಾ ನಮಗೆ ಆ ಯೋಗ್ಯತೆ ಇಲ್ಲ ಅಂತ ನಾವು ಚಿಂತನೆ ಮಾಡಲ್ಲ. ನಾನು ಹಾಗಿಲ್ವಲ್ಲ ಅಂತ ಅಲ್ಲಿರ್ತಕ್ಕಂಥ ವ್ಯಕ್ತಿಯ ಕಾಲು ಎಳೆಯೋ ತನಕ ಬಿಡೋದಿಲ್ಲ. ಇದು ಮನುಷ್ಯನ ಗುಣ. ಮನುಷ್ಯ ಚಿಂತನೆ ಮಾಡಬೇಕಾದ್ದು, ಒಬ್ಬ ವ್ಯಕ್ತಿ ಮೇಲಿದ್ದಾನೆ, ಅವನು ಅಭಿವೃದ್ಧಿಯಲ್ಲಿದ್ದಾನೆ, ಅವನು ತುಂಬ ಸುಂದರವಾದ ಸ್ಥಾನದಲ್ಲಿದ್ದಾನೆ ಅಥವಾ ಒಂದು ಒಳ್ಳೆ ಉನ್ನತವಾದಂಥ ಸ್ಥಿತಿಯಲ್ಲಿದ್ದಾನೆ ಅಂದರೆ ನಾವು ಅವನಂಗೆ ಆಗಲಿಕ್ಕೆ ನಾವು ಏನು ಮಾಡಬೇಕು, ಆತನ ಸಾಧನೆ ಏನು, ಆ ಚಿಂತನೆ ಮಾಡಬೇಕು. ಅದನ್ನು ನಾವು ಮಾಡಲ್ಲ. ನಾವು ಮಾಡೋದು ಫಸ್ಟು ಅವನು ಕಾಲು ಎಳೆದು ಬಿಡಬೇಕು. ಅವನು ಆ ಜಾಗದಲ್ಲಿ ಇರಬಾರ್ದು. ನಾನು ಹತ್ತೋ ಯೋಗ್ಯತೆ ಇಲ್ಲ, ಆ ಇರ್ತಕ್ಕಂಥ ಅವನ್ನ ಅಲ್ಲಿ ಇರಬಿಡೋದಿಲ್ಲ. ಇದು ಮನುಷ್ಯನ ಗುಣ. ಈ ಗುಣಗಳನ್ನು ನಾವು ದೂರ ಮಾಡಿಕೊಂಡ್ರೆ ನಾಲಿಗೆ ಮತ್ತು ಹಲ್ಲು ಎರಡೂ ಸುಂದರವಾಗಿರುತ್ತೆ. ಇಲ್ಲ ಅಂದರೆ ಸಮಯ ಕಾಯುತ್ತೆ. ಆ ಸಮಯ ಕಾದು ಒಂದು ಕಡೆ ತನ್ನ ಉದ್ದಟತನವನ್ನು ತೋರಿಸ್ಬಿಡ್ತು ಅಂದರೆ ಹಲ್ಲು ಉದುರದಂಗೆ ಮನುಷ್ಯನ ಜೀವ ಉದುರೋಗುತ್ತೆ. ಹಾಗಾಗಬಾರ್ದು. ಒಳ್ಳೇದಾಗಲಿ. ಈಗ ಪಂಚಾಂಗ ಶ್ರವಣ ಮಾಡೋದ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ಹಾಗೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ವಯಸ್ಸಾಗಿರ್ತಕ್ಕಂತಹ ಅಜ್ಜಿ, ಪಾಪ ವಯಸ್ಸಾಗಿದೆ, ಪಾಪ ಅವರು ಒಂದು 60 ವರ್ಷ ಆಗಿರ್ಬೋದು, 60-65-70 ವರ್ಷನೇ ಆಗಿದೆ ಅವರಿಗೆ, ನೋಡ್ಲಿಕ್ಕೆ ಆಗಿದ್ದಾರೆ. ನಮ್ಮ ಅಮೃತ ಬಿಂದು ಬಗ್ಗೆ ಬಹಳ ಮಾತಾಡಿದ್ರು. ಅವರಿಗೆ ತುಂಬ ಈ ಲಾಕ್ಡೌನ್ ಟೈಮ್ನಲ್ಲಿ ಕೆಲವು ಮೆಡಿಸಿನ್ಸ್ ತೊಗೊಳೋಕ್ಕೂ ಶಕ್ತಿ ಇಲ್ಲ, ಆದರೆ ಗ್ಯಾಸ್ಟ್ರಿಕ್ಗೆ ಅಂತ ಅವ್ರ ಮೊಮ್ಮಗ ತಂದಿಟ್ಟಿದ್ದಂತೆ. ಮೊಮ್ಮಗನಿಗೆ ಗ್ಯಾಸ್ಟ್ರಿಕ್, ಅಜ್ಜಿಗಿಲ್ಲ, ಅರ್ಥ ಮಾಡ್ಕೊಳ್ಳಿ, ಅಜ್ಜಿಗಿಲ್ಲ ಗ್ಯಾಸ್ಟ್ರಿಕ್ಕು, ಮೊಮ್ಮಗನಿಗೆ ಗ್ಯಾಸ್ಟ್ರಿಕ್. ಯಾಕೆಂದರೆ ಆತ ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ ಅಥವಾ ಟೀ ಕಾಫಿ ಜಾಸ್ತಿ ಕುಡಿತಾನೆ, ಅದು ಗ್ಯಾಸ್ಟ್ರಿಕ್ ಒದ್ದಾಡ್ತಾ ಇದ್ದಂತೆ. ಮೊಮ್ಮಗ ಈ ಒಂದು ಅಮೃತ ಬಿಂದುವನ್ನು ತೆಗೆದುಕೊಂಡೋಗಿಟ್ಟಿದ್ದಂತೆ. ಅದನ್ನು ಪ್ರತಿ ದಿವಸ ಅವನು ತೊಗೊಳ್ತಾ ಇದ್ದಿದ್ದು ನೋಡಿ ಅಜ್ಜಿಗೂ ಸಹಿತ ಈ ಒಂದು ಈ ಲಾಕ್ಡೌನ್ ಟೈಮ್ನಲ್ಲಿ ನಾವು ಇಮ್ಯುನಿಟಿ ಬೂಸ್ಟರ್ ಅಂತನೋ ಅಥವಾ ರೋಗ ನಿರೋಧಕ ಶಕ್ತಿಯಾಗೋ ಒಂದಷ್ಟು ಬೇಕಾಗುತ್ತೆ ಅಂತ ನಾವು ಹೇಳೋದನ್ನು ಮಾತಾಡಿ ಅದರಲ್ಲೂ ನಿನ್ನ ಬಗ್ಗೆನೆ ಭಾಳ ಹೇಳಿದ್ದು. ರೋಗ ನಿರೋಧಕ ಶಕ್ತಿ ಬಗ್ಗೆ ಹೆಚ್ಚು ಮಾತಾಡಿದ್ರು. ಇದನ್ನು ಅಮೃತ ಬಿಂದು ತೊಗೊಂಡ್ರೆ ನಮಗೆ ಒಳ್ಳೆ ಶಕ್ತಿ ಬರುತ್ತೆ ಅಂತ ಹೇಳಿದ್ರಲ್ಲ ಗುರುಗಳೇ, ನಾನು ತೊಗೊಂತಾ ಇದ್ದೀನಿ ಅಂತ ಹೇಳಿದ್ರು. ಸಂತೋಷ ಅಂದೆ. ಇದನ್ನು ಮಾತಾಡುವಾಗ ಅಲ್ಲರನ್ನೊಬ್ರು ಬರೋದ್ರು, ಅಮೃತ ಬಿಂದು ತಗೊಳ್ಳೋ ಮಾರ್ಗ ಆದರೂ ಹೇಗೆ,
ಯಾಕೆಂದ್ರೆ ಅದು ತುಂಬಾ ಕಹಿ ಇರುತ್ತೆ. ಮೊದಲೆಲ್ಲ ಸ್ವಲ್ಪ ಸಿಹಿ ಬರ್ತಿತ್ತು, ಇವಾಗ ಕಹಿ ಬರ್ತಿದೆ. ನೀವು ಸಕ್ಕರೆ ಅಂಶ ಕಡಿಮೆ ಮಾಡಿಬಿಟ್ರೆ ಅಲ್ಲ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೂ ದಾರಿ ಆಗಲಿ ಇದು ಅಂತ. ಯಾಕೆಂದ್ರೆ ಈ ಅಮೃತ ಬಿಂದುವಳಿಗೆ ನಾನು ಇದ್ರ ಬಗ್ಗೆ ಅಂತೂ ನನಗೆ ಬಂದು ತುಂಬ ಸಂತೋಷ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಈ ಔಷಧಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ನಾವು. ಯಾಕೆಂದ್ರೆ ನನ್ನ ಸಬ್ಜೆಕ್ಟೇ ಆಯುರ್ವೇದಿಕ್ ಸಂಬಂಧಪಟ್ಟದ್ದು. ಆಯುರ್ವೇದಿಕ್ ಅಂದರೆ ಗಿಡಮೂಲಿಕೆಗಳ ಬಗ್ಗೆ ನನ್ನ ಗುರುಗಳು ನನಗೇನು ಉಪದೇಶ ಕೊಟ್ಟಿದ್ದಾರೆ, ಯಾವ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ, ಅದನ್ನು ನಾನು ಇಲ್ಲಿ ಸಾಕಷ್ಟು ಬಾರಿ ತಿಳಿಸ್ತಾ ಹೋಗಿದ್ದೇನೆ. ಆ ತಿಳಿಸುವಂಥ ಕಾಲದಲ್ಲಿ ಅಮೃತ ಬಿಂದುವಲ್ಲಿರ್ತಕ್ಕಂಥ ಗುಣದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗ್ತೀನಿ. ಆ ಅಜ್ಜಿ ಹೇಳಿದ್ದು ನೋಡಿದರೆ ಬಹಳ ಸಂತೋಷ. ಅದಾದಮೇಲೆ ಅಂದ್ಕೊಂಡೆ ನಾನು ಸರಿಯಾದ ಸಮಯಕ್ಕಂತೂ ಊಟ ಉಪಚಾರ ಇಲ್ಲ ನಮಗೂ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಸುತ್ತಾಟ, ಇಲ್ಲಿ ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮ ಓಡಾಡ್ತಾ ಇರ್ತೀವಿ. ಓಡಾಡುವಾಗ ನಾನು ಒಂದು ಸ್ಪೂನ್ ತೊಗೊಳ್ಬೋದಾ ಅಂತ ಅವ್ರ ಮುಂದೆ ಒಂದು ಸ್ಪೂನ್ ತೊಗೊಂಡೆ, ನಾಲ್ಗೆ ಎಲ್ಲ ನೆಟ್ಟಗಾಯ್ತು. ಯಾಕೆಂದರೆ ಇದು ನಿಜಕ್ಕೂ ಕಹಿನೇ. ಮೊದಲು ಒಂಚೂರು ಸಿಹಿ ಹಾಕ್ತಿದ್ರು, ಯಾಕೋ ಇತ್ತೀಚಿಗೆ ಸಕ್ಕರೆ ನಿಲ್ಲಿಸ್ಬಿಟ್ಟಿದ್ದಾರೆ ಇದ್ರೆ. ಆದರೆ ಒಂದಂತೂ ಸತ್ಯ, ಅಮೃತ ಬಿಂದು ಈ ಮಟ್ಟದ ಹೆಸರು ಮಾಡ್ತಾ ಇದೆ ಅಂದರೆ ಇದು ಸಾಕಷ್ಟು ಜನ ವೈದ್ಯರ ಸಮೇತ ಡಾಕ್ಟರ್ಸು ಸಮೇತ ಇದನ್ನು ತಗೊಳ್ತಾ ಇರೋದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಅದಕ್ಕೆ ಇದ್ರ ಬಗ್ಗೆ ಒಂದಷ್ಟು ತಿಳಿಸೋಣ, ಮಾಹಿತಿ ಕೊಡೋಣ. ನೋಡಿ ಇದಕ್ಕೆ ಎಷ್ಟು ದೊಡ್ಡ ಸ್ಪೂನ್ ಕೊಟ್ಟಿದ್ದಾರೆ ಇಲ್ಲಿ. ಈ ಸ್ಪೂನಲ್ಲೇ ತೊಗೊಳ್ಬೇಕು, ಜಾಸ್ತಿ ತೊಗೊಳ್ಬೇಡಿ. ಯಾಕೆಂದರೆ ಬಾಟ್ಲ್ ಚಿಕ್ಕದಾಗಿದೆ, ನಾವು ಹೇಗೆ ಬೇಕೋ ಹಂಗೆ ತೊಗೋಬೋದು ಅಂತಲ್ಲ. ಈ ಚಿಕ್ಕ ಸ್ಪೂನಲ್ಲೇ ತೊಗೊಳ್ಬೇಕು. ಈ ಸ್ಪೂನಲ್ಲಿ ಅಮೃತ ಬಿಂದುವನ್ನ ತೊಗೊಳ್ಬೇಕು. ಅಮೃತ ಬಿಂದು ಮೊದಲು ಸಿಹಿ ಇತ್ತು, ಈಗ ಕಹಿ ಆಗಿದೆ. ನಿಜ, ಕಹಿ ಇರಲಿಕ್ಕೆ ಕಾರಣ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೂ ಸಹಿತ, ಶುಗರಿಂದ ನರಳುತ್ತಿರ್ತಕ್ಕಂಥವ್ರಿಗೂ ಸಹಿತ ಇದು ರಾಮಬಾಣುವ ಕೆಲಸ ಮಾಡ್ತಿದೆ. ಒಂದು ಔಷಧಿ ಇಷ್ಟು ಕೆಲಸ ಮಾಡುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಗುಣಗಳ ಥರ. ಹಾಗೆ ಇದರಲ್ಲಿ ಹಾಕಿರ್ತಕ್ಕಂಥ ವನಸಿರಿ ಇದೆಯಲ್ಲ, ಹರ್ಬಲ್ಸ್ ಇದೆಯಲ್ಲ, ಆ ವನಮೂಲಿಕೆಗಳು, ಆ ವನಮೂಲಿಕೆಗಳ ಪವಾಡ ಇಷ್ಟು ನಡೀತಾ ಇದೆ. ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಆದಷ್ಟು ಈ ಇಂಗ್ಲೀಷ್ ಮೆಡಿಸಿನ್ಸನ್ನು ಸ್ವಲ್ಪ ನಾವು ದೂರ ಮಾಡಬೇಕು. ಯಾಕೆಂದರೆ ಅದು ಯಾವತ್ತಿದ್ರೂ ನಮ್ಮ ಬಾಡಿ ನಮ್ಮ ದೇಹಕ್ಕದು ವಿಷಾನೇ. ಇದು ಆಹಾರದ ರೂಪದಲ್ಲಿ ಇರ್ತಕ್ಕಂಥದ್ದು, ಗಿಡಮೂಲಿಕೆಗಳೆಂಬತಕ್ಕಂಥದ್ದು ಒಂದೊಂದು ಮೂಲಿಕೆಗಳಿಂದಲೂ ಒಂದೊಂದು ತರಹ ತಂತ್ರಗಳಿದೆ, ಒಂದೊಂದು ತರಹ ಶಕ್ತಿ ಇದೆ. ಹಾಗಾಗಿ ಇದರಲ್ಲೂ ಸೇರಿರತಕ್ಕಂತಹ ವನಸಿರಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಚಿಕ್ಕದಾದಂಥ ಪುಟ್ಟದಾದಂಥ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡ್ರೆ, ಬೆಳಿಗ್ಗೆ ಒಂದು ಸ್ಪೂನು, ಸಂಜೆ ಒಂದು ಸ್ಪೂನ್ ತೊಗೊಂಡ್ರೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ರೋಗ ನಿರೋಧಕ ಶಕ್ತಿ ಮತ್ತು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಕ್ಕಂಥದ್ದು ಸಹಿತ ಇದರಲ್ಲಿ ಒಂದಷ್ಟು ಗುಣ ಆಗುತ್ತೆ ಅನ್ನೋದಕ್ಕೆ ಖಂಡಿತ ತಪ್ಪಲ್ಲ. ಯಾಕೆಂದರೆ ಆ ಅಜ್ಜಿ ಆ ವಯಸ್ಸಲ್ಲಿ ಅದರ ಬಗ್ಗೆ ನಮ್ಮ ಅಮೃತ ಬಿಂದು ಬಗ್ಗೆ ಹೇಳಿದ್ದು ನೋಡಿ, ಅದೇನು ಸುತ್ತ ನಾಲ್ಕಾರು ಜನ ಎಲ್ಲರೂ ಸಭೆ ಸೇರಿರುವ ಕಾಲದಲ್ಲಿ ಅವ್ರು ಹೇಳಿದಂಥ ಒಂದೊಂದು ಮಾತು ಬಹಳ ಆನಂದ ಅನ್ನಿಸ್ತು. ವಯಸ್ಸಾದವ್ರು ಮೊಮ್ಮಗನಿಗೆ ಗ್ಯಾಸ್ಟ್ರಿಕ್ ತಂದರೆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಅಂತ ಹೇಳಿದಾಗ ಮೊಮ್ಮಗ ಆಚರಣೆ ಮಾಡ್ದೆ, ಏನು ತಂದ ಬಾಟ್ಲೆಲ್ಲ ಇಷ್ಟು ಖಾಲಿ ಆಗ್ತಿದೆ ಅಂದರೆ ಅಜ್ಜಿ ನಾನು ತಗೋತಾ ಇದ್ದೀನಿ ಯಾಂದಂತೆ. ಒಳ್ಳೇದಾಗಲಿ ಒಳ್ಳೇದಾಗಲಿ, ಆದರೆ ಯಾರೊಬ್ಬರಿಗಾದರೂ ನಾವು ಹೇಳೋದಿಷ್ಟೇ, ಅಮೃತ ಬಿಂದು ನಿಜಕ್ಕೂ ಅರ್ಥಪೂರ್ಣವಾಗಿ ಇದು ರೋಗ ನಿರೋಧಕ ಶಕ್ತಿನೂ ಹೌದು, ಜೊತೆಗೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಸಹಿತ ಧೈರ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಇದನ್ನು ತಗೊಳ್ಬೋದು, ಮತ್ತು ರೋಗ ನಿರೋಧಕ ಶಕ್ತಿಯಾಗೂ ಸಹಿತ ಇದು ನಿಮಗೆ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಧೈರ್ಯವಾಗಿ ಮುಂದೆ ತಗೊಳ್ಬೋದು, ಯಾರಿಗೂ ಭಯ ಇಲ್ಲ. ಅಮೃತ ಬಿಂದು ನಿಜಕ್ಕೂ ಪ್ರತಿಯೊಬ್ಬರ ಮನೆಗೂ ಒಂದಿದ್ದರೆ ಇದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂತಲೇ ಈ ಅಮೃತ ಬಿಂದು ತಯಾರಕರನ್ನ, ಜೊತೆಗೆ ಇದನ್ನು ಕಂಪನಿ ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಎಎನ್ಜೆ ಹೆಲ್ತ್ ಕೇರ್ನವ್ರನ್ನ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ರೈತ ಬಾಂಧವರು ಅಂತ ಬಂದಾಗ ಯೋಧರ ಕುಟುಂಬಕ್ಕೆ ರೈತರಿಗೆ ಇದೇನು ದೊಡ್ಡ ಬೆಲೆ ಅಲ್ಲ, ಆದರೂ ಸಹಿತ ಬೆಲೆ ದೊಡ್ಡದಲ್ಲ ಅಂತ ನಾನು ಹೇಳಬಾರದು. ಯಾಕಂದರೆ 100 ರೂಪಾಯಿಗೂ ತುಂಬ ಕಷ್ಟ ಇದೆ, 100 ರೂಪಾಯಿ ಸಂಪಾದನೆ ಮಾಡೋದು ನಿಜಕ್ಕೂ ಕಷ್ಟ ಇದೆ ಇವತ್ತಿನ ಕಾಲಧರ್ಮದಲ್ಲಿ. ಹಾಗಾಗಿ ಎಲ್ಲೇ ನನ್ನ ಸ್ಟಾಲ್ ಹಾಕಿದಾಗೂ, ಎಲ್ಲೇ ನನ್ನ ಕಾರ್ಯಕ್ರಮ ಅಂತ ಬಂದಾಗ ಅಲ್ಲಿ ಅಮೃತ ಬಿಂದು ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ಏನೇ ಇದ್ರು ಅಲ್ಲಿ ಸ್ಟಾಲ್ ಹಾಕಿದಾಗ ಅಲ್ಲಿ ಪ್ರತಿಯೊಂದು ಕಡೆ ಹೇಳ್ತೀನಿ ನಾನು, ಸ್ವಲ್ಪ ಮಾರ್ಜಿನ್ ಕೊಡಿ, ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಬೆಲೆಗೆ ಅವ್ರಿಗೆ ಕೊಡಿ. ನಮಗೆ 1 ರೂಪಾಯಿ ಕಡಿಮೆ ಲಾಭ ಸಿಕ್ಕಿದ್ರೂ ಪರವಾಗಿಲ್ಲ, 1 ರೂಪಾಯಿ ಲಾಭ 10 ಪೈಸೆ ಲಾಭ ಸಿಗಲಿ ಪರವಾಗಿಲ್ಲ, ಆದರೆ ಆ ರೈತ ಬಾಂಧವ್ರಿಗೆ ಇರಬೇಕು, ಯೋಧರ ಕುಟುಂಬಕ್ಕೆ ಇರಬೇಕು. ಯಾರು ಕಡುಬಡವರಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಮೆಡಿಸಿನ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ, ಒಂದು ತಿಂಗಳು 40,000 20,000 15,000 ಮೆಡಿಸಿನ್ಸ್ ಹೋಗ್ತಾ ಇದೆ, 10,000 ಕನಿಷ್ಠ ಪಕ್ಷ 6,000 ಮೆಡಿಸಿನ್ ಅಂತೂ ತೊಗೊಂಡೇ ತೊಗೊಳ್ತಾರೆ. 6,000 ರೂಪಾಯಿ ಮೆಡಿಸಿನ್ ತೊಗೊಳ್ಳೋರ ಮನೆಯಲ್ಲಿ ಒಂದು ಅಮೃತ ಬಿಂದು ಇದ್ದರೆ ದಿನ ಬೆಳಗ್ಗೆ ಒಂದು ಸ್ಪೂನ್ ಸಂಜೆ ಒಂದು ಸ್ಪೂನ್ ತೊಗೊಳ್ತಾ ಬಂದರೆ ಬೇರೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದಿರಾ, ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಗೊಂದು ಪರಿಹಾರ ಇದೆ. ಎಷ್ಟೋ ಜನಕ್ಕೆ ಹಸಿವಾಗುವುದಿಲ್ಲ, ಅರ್ಥ ಮಾಡ್ಕೊಳ್ಳಿ, ಹಸಿವಾಗದಿರ ಇರ್ತಕ್ಕಂಥವ್ರಿಗೆ ಹಸಿವು ಮಾಡೋ ಶಕ್ತಿ ಇದರಲ್ಲಿದೆ. ಗ್ಯಾಸ್ಟ್ರಿಕ್ ಆಗಿ ಒದ್ದಾಡ್ತಾ ಇರ್ತೀರಿ, ಉಸಿರು ಮೇಲಿಗೆ ಬರೋಲ್ಲ, ತಳಗೆ ಬರೋದಿಲ್ಲ, ಈ ತರಹ ಒದ್ದಾಡ್ತಾ ಇರ್ತೀರಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಂತಹವರಿಗೆ ರಾಮಬಾಣುವ ಕೆಲಸ ಮಾಡುತ್ತೆ. ಮನಸ್ಸಲ್ಲಿ ಏನೋ ತರಹ ನೋವು ಅಸಮಾಧಾನ ಮನುಷ್ಯರಿಗೆ ನೋಡಿ, ಮುಖ್ಯವಾಗಿ ಮಲಮೂತ್ರ ವಿಸರ್ಜನೆಗಳು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳುವ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ. ಮಲಮೂತ್ರ ವಿಸರ್ಜನೆ ಯಾವ ವ್ಯಕ್ತಿಗೆ ಸಮಂಜಸವಾಗಿರುತ್ತೋ ಅವನು ಹೆಲ್ದಿ ಆಗಿರ್ತಾನೆ, ಆರೋಗ್ಯಕರವಾಗಿರ್ತಾನೆ. ಆ ಮಲಮೂತ್ರ ವಿಸರ್ಜನೆಗಳಿಗೆ ಸಮವಾಗಬೇಕಾದರೂ ಸಹಿತ ಈ ಅಮೃತ ಬಿಂದು ರಾಮಬಾಣುವ ಕೆಲಸ ಮಾಡುತ್ತೆ. ಅಂದರೆ ಹೊಟ್ಟೆ ಶುದ್ಧಿ ಮಾಡುವಂಥದ್ದು, ಹೊಟ್ಟೆಯನ್ನು ಕ್ರಮವಾಗಿಟ್ಕೊಳ್ಳತಕ್ಕಂಥದ್ದು, ಹೊಟ್ಟೆಯಲ್ಲಿರ್ತಕ್ಕಂಥ ಕಲ್ಮಶವನ್ನು ಬೇಗ ಹೊರಗೆ ತೆಗೆದು ಸಾಕೋದು. ಅದು ಹೊಟ್ಟೆಯಲ್ಲಿರ್ತಕ್ಕಂಥ ಕಲ್ಮಶ ಆಚೆ ಹೊರಟೋಯ್ತು ಅಂದರೆ
ನೀವು ಆರೋಗ್ಯವಾಗಿರ್ತೀರಿ, ಹುಮ್ಮಸ್ಸಾಗಿರ್ತೀರಿ, ಹುರುಪಾಗಿರ್ತೀರಿ. ಎಲ್ಲನ್ನ ಸಭೆ ಸಮಾರಂಭಕ್ಕೆ ಹೋದರೆ ನಿಮ್ಮ ಮುಖ ನಗನಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದಿರೋ ನಗಬೇಕಾದ್ರೆ ಹೊಟ್ಟೆ ಕರೆಕ್ಟಾಗಿದ್ದರೆ ಮಾತ್ರ. ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದರೆ ಅಲ್ಲಿ ಪರಿಸ್ಥಿತಿ ಬೇಡವೇ ಬೇಡ. ಭಗವಂತ ಆ ನೋವು ತಡ್ಕೊಳ್ಳೋಕ್ಕಾಗಲ್ಲ. ಅದರಲ್ಲೂ ಪಾಪ ಕೆಲವರು ಹಿಂಸೆ ಅಂತೂ ತಡ್ಕೊಳ್ಳೋಕ್ಕಾಗಲ್ಲ. ಅಂತಹ ಅವರಿಗೆ ರಾಮಬಾಣವ ಕೆಲಸ ಮಾಡುವಂಥದ್ದು ಅಮೃತ ಬಿಂದು. ಅಜ್ಜಿ ಹೇಳಿದಕ್ಕೋಸ್ಕರ ಇಷ್ಟು ಕತೆ ಆಚೆ ಬಂತು. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಮತ್ತು ದರ್ಪಣಾಂಜನ ರಾಶಿಫಲ ಎಲ್ಲವನ್ನು ನೋಡ್ತಾ ಒಂದಷ್ಟು ವಿಡಿಯೋಗಳಂತೂ ಇತ್ತೀಚಿನ ವಿಡಿಯೋಗಳು ಮಾಡ್ತಿದ್ದೀರಿ. ನಿಜಕ್ಕೂ ನೀವು ಆ ಒಂದು ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿಕೊಂಡು ನಾಲ್ಕಾರು ಜನಕ್ಕೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ನೀವು ಬಗೆಹರಿಸ್ತಾ ಇದ್ದೀರಿ, ಪರಿಹರಿಸ್ತಾ ಇದ್ದೀರಿ. ಅದು ನಿಜಕ್ಕೂ ಸಂತೋಷ ಪಡ್ತಕ್ಕಂಥ ವಿಚಾರ. ನೀವು ವಿಡಿಯೋ ಮಾಡಿ ಹಾಕೋದು ಬರೀ ನಿಮ್ಮ ಕಷ್ಟ ಮಾತ್ರ ತೀರ್ತಾ ಇಲ್ಲ, ಆ ಕಷ್ಟವನ್ನು ನೀವೇನು ಹೇಳ್ಕೊಳ್ತಿದ್ದೀರಿ ಆ ಕಷ್ಟ ಮತ್ತೊಬ್ಬರದಾಗಿರುತ್ತೆ, ಮಗದೊಬ್ಬರದಾಗಿರುತ್ತೆ, ಲಕ್ಷಾಂತರ ಜನದ್ದಾಗಿರುತ್ತೆ. ಅಷ್ಟೂ ಜನಕ್ಕೂ ಸಹಿತ ಈ ವೇದಿಕೆಯಿಂದ ಉತ್ತರ ಸಿಗುವಂಥದ್ದು ನಿಜಕ್ಕೂ ಹೇಳಬೇಕಂದ್ರೆ ಇತ್ತೀಚಿನ ಈ ಒಂದು ದೃಶ್ಯ ದರ್ಪಣ ಎಂಬತಕ್ಕಂಥ ಕಾರ್ಯಕ್ರಮ ಭಾಳ ಹೆಸರು ಮಾಡ್ತಾ ಇದೆ. ದೃಶ್ಯ ದರ್ಪಣ ಎಲ್ಲಿಂದ ಎಲ್ಲಿ ಹೋದರೂ ಸಹಿತ ಅದನ್ನು ಹೇಳ್ತಾರೆ. ನಮ್ಮದೊಂದು ವಿಡಿಯೋ ಕಳಿಸಿದ್ದೀವಿ. ನಮ್ಮ ಮೊದಲು ಕಾಗದಗಳು ಜಾಸ್ತಿ ಇತ್ತು, ತಡ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಬಂದು ಒಂದೊಂದು ಮೂಟೆ ಮೂಟೆ ಕಾಗದ ಬಂದು ಕೂತ್ಕೊಳ್ಳೋದಿಲ್ಲ. ನಾವು ಯಾವುದನ್ನು ತೆಗಿಬೇಕಪ್ಪ, ಯಾವುದನ್ನು ಓದಬೇಕು ಅಂತ ಚಿಂತನೆ ಆಗ್ತಿತ್ತು. ಈಗ ನೋಡಿದ್ರೆ ವಾಟ್ಸಪ್ಪಲ್ಲಿ ವಿಡಿಯೋಗಳು ತುಂಬಿ ತುಳುಕ್ತಾ ಇದೆ. ಇರಲಿ, ಆದರೂ ಅದರಲ್ಲಿ ಆಯ್ಕೆ ಮಾಡ್ತೀವಿ. ನಾವು ಆಯ್ಕೆ ಮಾಡ್ತೀವಿ ಯಾವುದು ಬೇಕು, ಯಾವುದು ಕಷ್ಟಕಾಲಕ್ಕಾಗತ್ತೆ ಮತ್ತು ಯಾವ ವಿಚಾರ ಎಲ್ಲರದಾಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ನಾನು ವಿಡಿಯೋ ಬರ್ತಿಲ್ಲ, ನಾನು ವಿಡಿಯೋ ಮಾಡಿ ಇಷ್ಟು ದಿವಸ ಆಯಿತು, ನಂದು ಇನ್ನೂ ಬರಲಿಲ್ಲ, ಗುರುಗಳು ನಮ್ಮ ವಿಡಿಯೋ ತೊಗೊಳ್ಳಿಲ್ಲ, ಪೋಸ್ಟು ತೊಗೊಳ್ತಾ ಇಲ್ಲ, ವಿಡಿಯೋನು ತೊಗೊಳ್ತಾ ಇಲ್ಲ ಅಂತ ಅಸಮಾಧಾನ ಮಾಡ್ಕೋಬೇಡಿ. ನಿಮ್ಮ ಸಮಸ್ಯೆ ಎಲ್ಲರದಾಗಿರಬೇಕು. ಹಾಗೆ ಇವತ್ತಲ್ಲ ನಾಳೆ ನಿಮ್ಮ ವಿಡಿಯೋ ತೊಗೊಳ್ತೀವಿ, ನಾವು ತೊಗೊಳ್ಳೋದೇ ಇಲ್ಲ ಅಂತಲ್ಲ. ನಿಮ್ಮ ವಿಡಿಯೋ ಸಹಿತ ನಾವು ಇವತ್ತಲ್ಲ ನಾಳೆ ತೊಗೊಳ್ತೀವಿ, ಆದರೆ ಸಮಯದ ಅಭಾವ. ಆದರೆ ಆ ಸಮಯದಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಡಿಯೋಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಒಂದು, ವಿದ್ಯಾರ್ಥಿಗಳಿಗೆ ಅವ್ರನ್ನ ಕೈ ಬಿಡೋದೇ ಇಲ್ಲ, ವಿದ್ಯಾರ್ಥಿಗಳ ಡೌಟ್ಸ್ ಏನಿದ್ರು ಕ್ಲಿಯರ್ ಮಾಡಬೇಕು. ಎರಡನೇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಅದನ್ನು ಯಾವತ್ತಿಗೂ ದೂರ ಮಾಡಲ್ಲ, ಅದು ತಗೊಂಡೇ ತಗೊಳ್ತೀವಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಈ ನಿಮ್ಮ ಆನಂದ್ ಗುರುಜಿ ಹತ್ರ ಹೇಳ್ಕೊಳ್ಳುವಂಥ ಅಂದರೆ ನಿಮ್ಮ ಮಗನ ಹತ್ರ ಹೇಳುವಂಥ ವಿಷಯಗಳು ಏನಾದರೂ ಇದ್ದು ನಿಮ್ಮ ನೋವಿನ ಸಂಗತಿ ಇದ್ದರೆ ಮೊದಲು ತಗೊಳ್ತೀವಿ. ಕುಟುಂಬದಲ್ಲಿರ್ತಕ್ಕಂಥ ವಿಚಾರಕ್ಕೆ ಅದನ್ನು ತಗೊಳ್ತೀವಿ. ಯಾವ ವಿಚಾರನೂ ಬಿಟ್ಕೊಡೋದಿಲ್ಲ ನಾವು, ಆದರೆ ಸಮಯ ನೋಡಿ ತಗೊಳ್ತೀವಿ. ಇಷ್ಟೇ ಉದ್ದೇಶ. ಕೂತ್ಕೊಳ್ಳಿ, ವಿಚಾರ ಸಾಕಷ್ಟು ಇದೆ, ಮಾತಾಡೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ರಾಶಿಫಲ. ಖಂಡಿತಮ್ಮ, ಪಂಚಾಂಗ ಶ್ರವಣ ಹೇಳಬೇಕು. ಆದರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಸುಮ್ಮನೆ ಆದರೂ ಕಾಲು ಕೆರ್ಕೊಂಡು ಮೈ ಮೇಲೆ ಬಿದ್ದು ಎಲ್ಲೋ ಒಂದು ಕಡೆ ನಾನು ನೋವು ಮಾಡಿಕೊಂಡು ನಿಮ್ಮನ್ನು ನೋವು ಮಾಡಿಸಿ ಇಬ್ಬರೂ ಸಹಿತ ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ನಡೀತಿರ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇರೋದು ನೋಡಿದ್ರೆ ಮನಸ್ಸಿಗೆ ಬಹಳ ನೋವು ಉಂಟು ಮಾಡ್ತಾ ಇದೆ. ರಾಜ್ಯಗಳು ಯಾವುದಾದ್ರೆ ಏನು, ಭಾಷೆ ಯಾವುದಾದ್ರೆ ಏನು, ನಮ್ಮ ನಮ್ಮ ಭಾಷೆ ನಮ್ಮ ದೊಡ್ಡದಲ್ವಾ? ಅದಕ್ಕಿಂತ ಹೆಚ್ಚಿನಾಗಿ ಕನ್ನಡದ ನಾಡು, ನುಡಿ, ಜಲ ಇದಕ್ಕಾಗಿ ಹೊಡೆದಾಡತಕ್ಕಂಥವ್ರು ಇಷ್ಟು ಜನ ಇದ್ದಾರೆ. ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಲ್ಲಿ ಒಂದು ಅನ್ಯೋನ್ಯವಾಗಿ ಹೊರಡಬೇಕಾದಂಥದ್ದು ನಮ್ಮ ಧರ್ಮ ಅಲ್ವಾ? ಅದನ್ನು ಬಿಟ್ಟು ಪ್ರತಿಯೊಂದು ವಿಧಾನದಲ್ಲೂ ಸಹಿತ ಎಲ್ಲೋ ಒಂದು ಕಡೆ ಉದ್ದಟತನವನ್ನು ನೋಡಿ, ಹಿಂದೆ ಯಾರಿದ್ದಾರೋ ಏನೋ, ಆದರೆ ಮುಂದೆ ಸಿಕ್ಕಾಕೊಳ್ಳೋರು ಯಾರು, ನರಳೋರು ಯಾರು, ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ದಿವಸ ಬೆಳಗಾವಿ ಈ ಭಾಗದಲ್ಲಿ ನಡೀತಿರ್ತಕ್ಕಂತಹ ಕನ್ನಡ ಮತ್ತು MESನಲ್ಲಿರ್ತಕ್ಕಂಥದ್ದು ಕರೆಕ್ಟ್ ಅಲ್ವಮ್ಮ? MESನ ಒಂದು ಅವ್ರ ಬಗ್ಗೆ MESನ ಪುಂಡರು ಅಂತಲೇ ಹೇಳ್ತಾರೆ ಅವ್ರನ್ನ, ಯಾಕೆಂದ್ರೆ ನಿಜಕ್ಕೂ ಅವರು ಪುಂಡರೇ, ಅವರ ಉದ್ದಟತನವೇ ಅದು. ನಮ್ಮ ಕನ್ನಡದ ಧ್ವಜವನ್ನು, ಕನ್ನಡದ ಧ್ವಜವನ್ನು ಎಲ್ಲೋ ಒಂದು ಕಡೆ ಸುಡ್ತಕ್ಕಂಥದ್ದು, ನಿಜಕ್ಕೂ ಆ ಪದ ಹೇಳೋದೇ ನಮಗೆ ಬಾಧೆ ಅನ್ನಿಸ್ತಾ ಇದೆ. ಕನ್ನಡಾಂಬೆಯನ್ನು ನಾವೆಲ್ಲರೂ ಸಹಿತ ಆರಾಧಿಸ್ತೀವಿ, ಪೂಜಿಸ್ತೀವಿ. ಪ್ರತಿಯೊಬ್ಬರಿಗೂ ಸಹಿತ ಅವರವ್ರದೇ ಆದಂತಹ ಒಂದಷ್ಟು ಮನಸ್ಥಿತಿ ಇರುತ್ತೆ. ಅದರ ಮೇಲೆ ಯಾಕೆ ಇಲ್ಲದಂತಹ ರೀತಿಯಲ್ಲಿ ಗದಾಪ್ರಹಾರ ಮಾಡತಕ್ಕಂಥದ್ದು? ಇವತ್ತು ನೀವು ಈ ತರಹ ಮಾಡಿ ಮುಂದೆ ಕೂತ್ಕೊಂಡು ಇಬ್ಬರೂ ಮಧ್ಯದಲ್ಲಿ ಕಿತ್ತಾಡಿಕೊಂಡು ಇಲ್ಲದ ಸಮಸ್ಯೆಗಳ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಂದರು, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಕುಟುಂಬದ ಸದಸ್ಯರು ಅವ್ರು ನೋವು ತಿಂತಾರಲ್ಲ, ಜೊತೆಗೆ ಒಬ್ಬ ಸಾಮಾನ್ಯ ಬಡವ, ಒಬ್ಬ ಕಡು ಬಡವ, ಅದರಲ್ಲೂ ಬೆಳಗಾವಿ ಆ ಭಾಗದಲ್ಲಿರ್ತಕ್ಕಂಥವ್ರು ಎಷ್ಟು ಕಡು ಬಡವರಿದ್ದಾರೆ, ಎಂತಹ ಸಂಕಷ್ಟದಲ್ಲಿರ್ತಕ್ಕಂಥವ್ರಿದ್ದಾರೆ. ಏನೋ ಚಿಕ್ಕದಾಗ ಒಂದು ಗೂಡು ಕಟ್ಕೊಂಡಿರ್ತಾರೆ, ಆದರೆ ಇಬ್ಬರೂ ಸಹಿತ ವ್ಯಾಜ್ಯಗಳು ಮಾಡ್ಕೊಳ್ಳುವಾಗ ಈಗ ನಮ್ಮ ಕನ್ನಡದ ಹುಲಿಗಳೇನು ಸಾಮಾನ್ಯವಾದಲ್ಲ. ಕನ್ನಡದಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿದೆಯಲ್ಲ, ಹೆಬ್ಬುಲಿಗಳ ಥರ ಇದೆ. ರಾಜ್ಯದ ಮೂಲೆ ಮೂಲೆಗೂ ಸಹಿತ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಹೋರಾಟವನ್ನು ಮಾಡ್ತಕ್ಕಂಥವ್ರು ಅನ್ನತಮ್ಮರಿದ್ದಾರೆ. ಎಲ್ಲರ ಕಣ್ಣಿಗೂ ಸಹಿತ ಯಾಕೆ ಗುರಿಯಾಗಿ ಒದ್ದಾಡ್ತಿದ್ದೀರಿ? ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ, ಬಾಂಧವ್ಯ ಇರಲಿ, ಅಣ್ಣ ತಮ್ಮಂದಿರ ಥರ ಬದುಕುವಂಥ ಮಾರ್ಗ ಇರಲಿ. ಮಹಾರಾಷ್ಟ್ರ ಆದ್ರೇನು, ಕರ್ನಾಟಕ ರಾಜ್ಯ ಆದ್ರೇನು, ಮನುಷ್ಯ ಅಂತಕ್ಕಂಥದ್ದನ್ನು ಮೊದಲು ಮೆರಿಬೇಕು. ಜೊತೆಗೆ ಸುಮ್ಮನೆ ಆದರೂ ಕಾಲು ಕೆರ್ಕೊಂಡು ಏನೋ ಒಂದು ಸಮಸ್ಯೆ ಅಂತ ಮಾಡಿ ನೋಡಿ, ಯಾರು ಹಿಂದಿದ್ದು ಏನು ಕೈವಾಡಗಳು ನಡೀತಿದೆಯೋ, ಯಾರು ಹಿಂದಿದ್ದು ಏನು ಆಟ ಆಡಿಸ್ತಾ ಇದ್ದಾರೋ, ಮುಂದೆ ಬಲಿಪಶುಗಳಾಗ್ತಕ್ಕಂಥದ್ದು ಸಾಮಾನ್ಯ ಜನ. ಸಾರ್ವಜನಿಕರ ಆಸ್ತಿ
ಜೊತೆಗೆ ಸರ್ಕಾರಕ್ಕೆ ಒಂದು ಮರ್ಯಾದೆ ಪ್ರಶ್ನೆ ಇಲ್ಲಿ ಎಲ್ಲವನ್ನೂ ಸಹಿತ ಚಿಂತನೆ ಮಾಡಬೇಕಾಗಿದೆ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಸಹಿತ ನಾಳೆ ಇದಕ್ಕೆ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಸಣ್ಣದಾಗಿ ಮಾಡ್ಕೊಳ್ತಕ್ಕಂಥದ್ದು ಯಾರೋ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡವ್ರ ತನಕ ತೆಗೆದುಕೊಂಡು ಹೋಗ್ಬೇಕು ನಾವು ಅದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಏನು ಮಾಡಿದ್ರೆ ಸಹಿತ ಮುಂದೆ ಏನಾಗಬಹುದು ಅದ್ರ ಚಿಂತನೆ ಮಾಡಬೇಕು ನಾವು ದೇಹದಲ್ಲಿ ಶಕ್ತಿ ಇದೆ ಅಂತ ನುಗ್ಗೋದಲ್ಲ ದೇಹದಲ್ಲಿರ್ತಕ್ಕಂಥ ಶಕ್ತಿಗೆ ಮೀರಿರ್ತಕ್ಕಂಥ ಮತ್ತೊಂದು ಶಕ್ತಿ ಇದೆ ಆ ಶಕ್ತಿ ಮುಂದೆ ಆಗ್ಬಿಡ್ತು ಅಂದರೆ ನಿಮ್ಮನ್ನೇನೂ ಮಾಡಲಿಕ್ಕಾಗುವುದಿಲ್ಲ ಆಮೇಲೆ ಇಂತಹ ಒಂದು ಬೇರೊಂದು ಮಾರ್ಗಕ್ಕೆ ತುಳಿದಿರ ಸಾಧ್ಯವಾದಷ್ಟು ಇನ್ನು ಮುಂದಾದರೂ ಇಂತಹ ಉದ್ದಟತನವನ್ನು ಮರೆತು ಸರಿಯಾದ ರೀತಿ ಮನುಷ್ಯನಾಗಿ ಬದುಕೋದನ್ನು ಎಲ್ಲರೂ ಕಲಿಬೇಕು ಕನ್ನಡಾಂಬೆಯ ಹೆಮ್ಮೆಯ ಮಕ್ಕಳಾಗಿ ಜೊತೆಗೆ ಮಹಾರಾಷ್ಟ್ರ ನಿಮ್ಮ ಭಾಗದಲ್ಲಿರ್ತಕ್ಕ ನೋಡಿ ಅವರವ್ರ ಭಾಗ ಅವರವ್ರ ವಿದ್ಯೆ ಅವರವ್ರ ಜ್ಞಾನ ಅವರವ್ರ ಒಂದು ಭಾಷೆ ಅವರವ್ರ ದೊಡ್ಡದಾಗಿರುತ್ತೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮ್ಮ ಅಭಿಮಾನ ಹೇಗಿದೆಯೋ ನಮಗೆ ನನ್ನ ತಾಯಿನಾಡು ಅಂತ ಹೇಗೆ ನಾನು ಎದೆದಂಪಿಸಿ ಹೇಳಿ ಮಾತಾಡ್ತೀನೋ ಅದೇ ಪ್ರಕಾರ ನಿಮ್ಮದಿರಬಹುದು ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಪ್ರಕಾರವಾಗಿ ರಾಜ್ಯದಲ್ಲೇ ಇದ್ದುಕೊಂಡು ಎಲ್ಲೋ ಒಂದು ಕಡೆ ಕಾಲ್ಕಿರಿದು ಗಲಾಟೆಗೆ ಬರ್ತಕ್ಕಂಥದ್ದು ಕನ್ನಡಾಂಬೆಯ ಭಾವಟವನ್ನು ಸುಡ್ತಕ್ಕಂಥದ್ದು ಎಷ್ಟು ಧೈರ್ಯಪ್ಪ ನಿಮಗೆ ಈ ಪ್ರಕಾರ ಮಾಡೋದು ತಪ್ಪಲ್ವಾ ನೀವೇನೋ ನಾಲ್ಕು ಜನ ಮಾಡ್ತೀರಿ ಸುತ್ತಮುತ್ತದವರು ಬಂದು ಏನಾದರೂ ಸ್ವಲ್ಪ ಒಂದು ಗರ್ಜನೆನೋ ಒಂದು ದೌರ್ಜನ್ಯವಾದರೆ ಈಗ ಅರಣ್ಯದಲ್ಲಿರ್ತಕ್ಕಂಥ ಸಿಂಹ ಹಸಿವಾದಾಗ ತಾನು ಬೇಟೆ ಆಡುವಾಗ ಒಂದೇ ಪ್ರಾಣಿಯನ್ನು ಬೇಟೆ ಆಡೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಆದರೆ ಆ ಪ್ರಕೃತಿ ಆ ಪರಿಸರ ಅಲ್ಲಿರ್ತಕ್ಕಂಥ ಬಡಜನ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ಏನೋ ಸಣ್ಣದಾಗ ಒಂದು ಗೂಡು ಕಟ್ಕೊಂಡಿರ್ತಾರೆ ಸಾರ್ವಜನಿಕರ ಆಸ್ತಿಪಾಸ್ತಿ ಮೇಲೆ ನಮ್ಮ ಒಂದು ಕೆಟ್ಟ ಕಣ್ಣು ಬಿತ್ತು ಅಂದರೆ ಎಲ್ಲವೂ ನಾಶ ಆಗುತ್ತೆ ಅದಕ್ಕೆ ದಾರಿ ಮಾಡಿಕೊಡಬೇಡಿ ಆದಷ್ಟು ಸಜ್ಜನವಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಅದರಲ್ಲೂ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಹೇಳ್ತಿದ್ದೀನಿ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದ ಕರ್ನಾಟಕ ರಾಜ್ಯದ ಸಂಘಟನೆಗಳಿದೆಯಲ್ಲ ಕನ್ನಡದ ಪರದ ಹೋರಾಟ ಮಾಡತಕ್ಕಂಥ ಹೆಬ್ಬುಲಿಗಳು ಒಬ್ಬೊಬ್ಬರು ಸಹಿತ ಏನು ಸಾಮಾನ್ಯರಲ್ಲ ಯಾರೂ ಬಳೆ ತೊಟ್ಟು ಕೂತಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯದಿಂದ ಆಗಿರ್ತಕ್ಕಂಥ ತಪ್ಪನ್ನು ಮುಚ್ಚಿ ಇನ್ನು ಮುಂದಕ್ಕಿಂತ ತಪ್ಪಾಗಲ್ಲ ಆಗಬಾರ್ದು ಅನ್ನೋದನ್ನು ಎರಡೂ ಕಡೆ ಚಿಂತನೆ ಮಾಡಬೇಕಾದ ಧರ್ಮ ಇದೆ ಒಳ್ಳೆಯದಾಗಬೇಕು ರಾಜ್ಯದ ಘನ ಗೌರವವನ್ನು ನಾವು ಎತ್ತಿಡಬೇಕು ಬಾವುಟ ಸುಟ್ಟನಂತೆ ಇನ್ನೊಂದು ಮಾಡದಂತೆ ಮಗದೊಂದು ಮಾಡದಂತೆ ಮಾಡಿದಂತಹ ನೀವು ಯಾರೋ ಮಾಡಿಬಿಡ್ತೀರಿ ಕಿಡಿಗೇಡಿಗಳು ಅದರ ಹಿಂದೆ ನೋವು ಅನುಭವಿಸೋದು ಇಷ್ಟು ಜನ ಇದ್ದಾರೆ ಅದನ್ನು ಯೋಚನೆ ಮಾಡಿ ಅಲ್ಲೂ ಸಹಿತ ಅಣ್ಣ ತಮ್ಮಂದಿರಿದ್ದಾರೆ ಅಲ್ಲೂ ಸಹಿತ ಪ್ರೀತಿ ವಾತ್ಸಲ್ಯದಲ್ಲಿದ್ದಾರೆ ಅಲ್ಲೂ ಸಹಿತ ಆಗಿರೋ ತಪ್ಪನ್ನು ನಾನು ತಪ್ಪು ಆಗಿದೆ ಅಂತ ತಿದ್ದುಕೊಳ್ಳೋರಿದ್ದಾರೆ ಆದರೆ ಅವ್ರಿಗೆ ದಾರಿ ಮಾಡ್ಕೊಡೋಕ್ಕಾಗದಂಥ ರೀತಿಯಲ್ಲಿ ನಿಮ್ಗಳ ಆರ್ಭಟ ನಡೀತಾ ಇದೆ ಅದಾಗಬಾರ್ದು ರಾಜ್ಯದಲ್ಲಿ ಇಂತಹ ಒಂದು ಎಲ್ಲೂ ಸಹಿತ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದ ಜನತೆಗೆ ಸಣ್ಣ ಅಸಮಾಧಾನ ಆಯಿತು ಅಂದರೂ ಸಹಿತ ಅದಕ್ಕೆ ದಟ್ಟವಾದಂತಹ ರೀತಿ ಬಹಳಷ್ಟು ದಿಟ್ಟವಾದಂತಹ ಮನಸ್ಥಿತಿ ಇಟ್ಕೊಂಡು ಹೋರಾಡತಕ್ಕಂತಹ ಪ್ರತಿಯೊಬ್ಬ ಕನ್ನಡಿಗರು ಸಹಿತ ಎದ್ದು ನಿಂತುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಡಬೇಡಿ ಸಮಾಧಾನವಾಗಿರಿ ತೃಪ್ತಿಕರವಾಗಿರಿ ಬದುಕನ್ನು ಕಟ್ಟಿರಿ ಒಳ್ಳೆ ಬದುಕನ್ನು ಬಾಳಿ ಜನ್ಮ ಕೊಟ್ಟ ತಂದೆ ತಾಯಿನ ಕಾಲು ತೊಳೆದು ನೀರು ಕುಡಿದು ಅವರನ್ನು ಅವರ ಪಾದ ಸೇವೆ ಮಾಡಿ ತಂದೆ ತಾಯಿ ಸೇವೆ ಮಾಡಬೇಕು ಇಂಥದ್ರಲ್ಲೆಲ್ಲ ನಿಮ್ಮ ಹೋರಾಟ ತೋರಿಸ್ತಕ್ಕಂಥದ್ದು ಇಂಥದನ್ನೆಲ್ಲ ಮಾಡತಕ್ಕಂಥದ್ದು ನಾಲ್ಕು ಜನ ಕೆಡಿಗೇಡಿಗಳು ಅವರು ಮಾಡುತ್ತಿರ್ತಕ್ಕಂಥ ಅವರು ನಾಲ್ಕು ಜನ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತಿನ ದಿವಸ ಎಲ್ಲರ ಕಡೆಯೂ ಬೆಂಕಿ ಹತ್ತಿ ಉರಿತಾ ಇದೆಯಲ್ಲ ಅವರವ್ರದೇ ಆದಂಥ ಬದುಕು ಮೊದಲೇ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬಂದು ಎಲ್ಲ ಕಡೆ ಸಹಿತ ಕಣ್ಣೀರಾಕ್ಸ್ತಾ ಇದೆ ಅದ್ರ ಮಧ್ಯದಲ್ಲಿ ಇಂತಹ ಕೆಲಸ ಬೇರೆ ಮಾಡಿ ಕೂತ್ಕೋಬೇಕಾ ಮೊದಲು ಬದುಕು ಕಟ್ಕೊಳ್ಳೋದು ನೋಡಿ ನಿಮಗೆ ಜನ್ಮ ಕೊಟ್ಟವ್ರನ್ನ ಸುಧಾರಿಸೋದು ನೋಡಿ ನಿಮ್ಮನ್ನು ಕಟ್ಕೊಂಡಿರ್ತಕ್ಕಂಥ ಅವ್ರನ್ನ ನೋಡಿ ಮಕ್ಕಳನ್ನು ನೋಡಿ ಅದನ್ನು ಬಿಟ್ಟು ಏನಾದರೂ ಉದ್ದಟದ ಬಗ್ಗೆ ನಡೆದಿದ್ದೆ ಆದರೆ ನಡ್ಕೊಂಡು ಹೋಗಿದ್ದೆ ಆದರೆ ಅದರ ಪರಿಣಾಮಗಳು ಬೇರೆ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಒಳ್ಳೇದಾಗಲಿ ಶುಭವಾಗಲಿ ಈಗ ಪಂಚಾಂಗ ಶ್ರವಣ ರಾಷ್ಟ್ರ ಮಾಡಬೇಕು ಪಂಚಾಂಗ ಕೈಲಿ ಹಿಡಿದಾಗಿಲ್ಲ ತಲೆಗೆ ಇಡ್ತಾ ಇರ್ತೀವಲ್ವಾ ಪಂಚಾಂಗ ಆ ದಿನದ ಪಂಚಾಂಗ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಏನು ಮಾಡೋದಮ್ಮ ನೋಡಿ ರಾಜ್ಯದಲ್ಲೇ ನಾವು ಈ ಥರ ಎಲ್ಲ ವ್ಯತ್ಯಾಸಗಳು ಮಾಡಿಕೊಂಡ್ರೆ ಅದರಲ್ಲೂ ಪ್ರತಿ ಕಾಲಕಾಲಕ್ಕೂ ಸಹಿತ ಏನಾದರೂ ಒಂದು ಅಸಮಾಧಾನ ಯಾತಕ್ಕೆ ಈ ಥರ ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ಳೋಂಥದ್ದು ತೊಂದರೆ ಮಾಡತಕ್ಕಂಥದ್ದು ಅಥವಾ ಕೆಣಕ್ತಕ್ಕಂಥದ್ದು ಏನು ಕೈಲಾಗ್ದಿರ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತಾನೆ ಅದು ಸಾಧ್ಯವಿಲ್ಲ ಪ್ರತಿ ಕಾಲಕ್ಕೂ ಸಹಿತ ಯೋಚನೆ ಮಾಡಬೇಕಾದಂಥದ್ದಿದೆ ಶ್ರೀ ಗುರುಭ್ಯೋ ನಮಃ ಶ್ರೀ ಫ್ಲವನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಮಾರ್ಗಶಿರ ಧನುರ್ಮಾಸದಲ್ಲಿ ನಾವಿದ್ದೇವೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣಪಕ್ಷ 20/12/2021 ಸೋಮವಾರ ವರ್ಷದ ಕಡೆಯೇ ದಿನಗಳು ಬರ್ತಾ ಇದೆ ಯಾಕೆಂದರೆ 20 ಇನ್ನು 10 ಅಂದರೆ ಈ ವರ್ಷ ಮುಗೀತು 10-11 ದಿವಸದಲ್ಲಿ ಮುಗಿತಾ ಬಂತು ತಿರುಗಿ ಹೊಸ ವರ್ಷ ಅಂತಲೋ ಅಂದರೆ ಕ್ಯಾಲೆಂಡರ್ಗೆ ಹೊಸ ವರ್ಷ ಅಂತ ಬರುತ್ತೆ ಕ್ಯಾಲೆಂಡರ್ಗೆ ಹೊಸ ವರ್ಷ ಅಂತ ಬರತಕ್ಕಂಥದ್ದು ಸೋಮವಾರ ಪ್ರತಿ ಆರಿದ್ರ ನಕ್ಷತ್ರ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು ಅದರಲ್ಲೂ
ಆನ್ನೆ ಹುಣ್ಣಿಮೆ ಬಹಳ ವಿಶೇಷವಾಗಿ ದತ್ತ ಜಯಂತಿಯಂತೂ ಬಹಳ ಅದ್ದೂರಿಯಾಗಿ ನಡೆಯಿತು. ದತ್ತಾತ್ರೇಯರ ಕೃಪಾಶೀರ್ವಾದ ಇಡೀ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ, ಎಲ್ಲರೂ ಅಣ್ಣ ತಮ್ಮಂದರಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಎಂಬತಕ್ಕಂಥದ್ದು ಒಂದೇ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಭಗವತಿ ಶ್ರೀಮದ್ ಮಹಾಲಲಿತಾಂಬಿಕಾ ಯನಮಃ, ದುರ್ಗಾ ಯನಮಃ, ಗಣಪತಿಯ ನಮಃ, ಗ್ರಾಮಿಣಿಯ ನಮಃ, ಗಣಾಧ್ಯಕ್ಷಾಯ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೇ ಗೌರೀ ನಾರಾಯಣೀ ನಮೋಸ್ತುತೆ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾದರೂ ಅದರಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ತೀರ್ಮಾನ, ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕೆಲಸ ಯಾವತ್ತೂ ಶ್ಲಾಘನೀಯವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಕೈಕಾಲನ್ನು ಎಲ್ಲೋ ಒಂದು ಕಡೆ ಕೈಕಟ್ಟಿ ಕೂರಬೇಕಾದಂಥ ಪರಿಸ್ಥಿತಿ ಆಗಬಹುದು. ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 11:40 2:15 ನಿಮ್ಮ ಸಮಯ ಅಷ್ಟು ಸಮಂಜಸವಾದಲ್ಲ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು ಸಂಜಾಕಾಲ 6:00 to 6:45 ದುರ್ಗಾ ಸಪ್ತಶತಿ ಪಾರಾಯಣ, ದುರ್ಗಾದೇವಿ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆಲಯ ಅಥವಾ ಯಾವುದಾದ್ರು ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದಿದ್ರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಒಳ್ಳೆಯದನ್ನು ಕಾಣಬಹುದು. ಯಾಕೆಂದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಗೃಹಸ್ಥಿತಿಗಳು ಅಷ್ಟು ಸಮಂಜಸವಾದಲ್ಲ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರಿ, ಮನಸ್ಸಲ್ಲಿ ನೋವು ಉಂಟು ಮಾಡ್ಕೊಳ್ತೀರಿ, ಎಚ್ಚರಿಕೆಯ ನಡೆ ನಡೀರಿ, ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಶೀರ್ವಾದದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಎಲ್ಲ ಕಡೆಯಿಂದಲೂ ಸಹಿತ ಲಾಭವನ್ನೇ ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಅದೃಷ್ಟದ ದಿನ, ಆದ್ದರಿಂದ ಭಯಪಡಬೇಕಾದಿಲ್ಲ, ಧೈರ್ಯವಾಗಿ ಮುಂದಿರಿ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನೀವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಒಂದು ಶ್ವೇತ ವಸ್ತ್ರವನ್ನು, ಬಿಳಿಯ ಬಣ್ಣದ ಕರ್ಚೀಫ್ ಆದರೂ ನಿಮ್ಮ ಪಾಕೆಟಲ್ಲಿದ್ದರೆ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಬರೀ ಹಣೆಯಲ್ಲಿರೋದು ಬೇಡ, ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಹಚ್ಕೊಳ್ಳಿ. ಒಂದಿಷ್ಟು ದಾನ ಧರ್ಮ ಮಾಡಿ, ಒಳ್ಳೆಯ ಥರ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಸರಿಯಾದ ಸಮಯಕ್ಕೆ ಹೊರಡಿ, ಸಮಯ ಮೀರಿ ಹೊರಟು ಅಲ್ಲೇನೋ ಮನಸ್ಸಿಗೆ ಅಸಮಾಧಾನ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಮುಂದಾಗಬೇಡಿ. ಎಚ್ಚರಿಕೆಯ ನಡೆ ನಡೀರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಭಯಪಡಬೇಕಾದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ಕಣ್ಣಿಗೆ ತುಂಬುವಂಥ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಮಾಧಾನವಾದರೂ ಸಮಾಧಾನಕರವಾಗಿ ಸಿದ್ಧಪಡಿಸ್ಕೊಳ್ಬೋದು. ಒಂದು ಹೊಸತನವನ್ನು ಚಿಂತನೆ ಮಾಡ್ತಾ ಇದ್ದೀರಿ, ಹೊಸ ಬದುಕಿನಡೆ ಆಲೋಚನೆ ಮಾಡ್ತಾ ಇದ್ದೀರಿ. ಕುಟುಂಬದವರೊಂದಿಗೆ ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸಬೇಕು, ಒಂದು ಮನಸ್ಸಿಗೆ ಸಮಾಧಾನವಾಗಿರುವಂಥ ಸ್ಥಳ ಕೊರಡಬೇಕು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಚಿಂತನೆ ಮಾಡುವಂಥದ್ದು ಇದೆಲ್ಲವೂ ಸಹಿತ ನಿಮ್ಮ ಅದೃಷ್ಟದಲ್ಲಿದೆ. ಆದರೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಶೀತಬಾಧೆ, ನೆಗಡಿ, ತಲೆನೋವು, ಜ್ವರ, ಯಾಕೆಂದರೆ ಈಗ ಹೊರಗಡೆ ಪ್ರಪಂಚ ಸಹಿತ ಬಹಳ ತಂಪಿನಿಂದ ಇದೆ, ಬೆಳಗ್ಗೆ ಎದ್ರೆ ಮಂಜು ತುಂಬಿರುತ್ತೆ, ಎಲ್ಲೋದ್ರೂ ಸಹಿತ ಹಿಮ ಸುರಿತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ಬೇರೆ, ಮನಸ್ಸು ಮನಸ್ಥಿತಿ ಎರಡೂ ಹಾಗೆ ಇದೆ, ಜೊತೆಗೆ ದೇಹ ಬೇರೆ ಸುಸ್ತಾಗ್ತಾ ಇದೆ. ಹಾಗಾಗಿ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತಹ ಮನಸ್ಥಿತಿಯಲ್ಲಿ ತಾವಿದ್ದರೂ ಅದರ ಬಗ್ಗೆ ಸರಿಯಾದ ರೀತಿ ಚಿಂತನೆ ಮಾಡಿ ಏನೇ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾದೇವಿಯ ದರ್ಶನ, ಜೊತೆಗೆ ಶಿವಮಂದಿರದಲ್ಲಿ ಸ್ವಾಮಿಗೆ ಬಿಲ್ಲುಪತ್ರೆಯಿಂದ ಅರ್ಚನೆ ಅಥವಾ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ತಕ್ಕಂಥದ್ದು, ಇಂತಹ ಒಂದು ಕಾಯಕದಲ್ಲಿ ಮುಂದಾದರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜಿಯವರಿಂದ. ಮತ್ತೆ ರಾಶಿಫಲಗಳನ್ನ ಮುಂದುವರೆಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮ್ಮ.
ನನ್ನ ಹೆಸರು ಮೇಘನ ಅಂತ ಶಿವಮೊಗ್ಗದಿಂದ ಕಾಲ್ ಮಾಡ್ತಿದ್ದೀನಿ ಯಾರ ಬಗ್ಗೆ ಮಾತಾಡ್ತೀರಿ ಈಗ ನನ್ನ ಬಗ್ಗೆನೇ ಮಾತಾಡಬೇಕಿತ್ತು ಆಯ್ತು ಮಾತಾಡಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಹೇಳಮ್ಮ ನನ್ನ ಹೆಸರು ಮೇಘನ ಅಂತ ಗುರುಜಿ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ನನ್ನ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ ಹೇಳಮ್ಮ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಗುರುಜಿ ತುಂಬಾ ಓದ್ತೀನಿ ಬಟ್ ಅಷ್ಟು ನೆನಪಿರಲ್ಲ ಗುರುಜಿ ಬರಿಬೇಕಾದ್ರೆ ತುಂಬಾ ನರ್ವಸ್ ಆಗ್ತಾ ಇರ್ತೀನಿ ಯಾಕೆ ಆತರ ಆಗ್ತಾ ಇದೆ ಪ್ರಾರಂಭದಿಂದ ಹೀಗ ಅಥವಾ ಈ ಮಧ್ಯದಲ್ಲಿ ಹೀಗ ಇವಾಗ ಆತರ ಆಗ್ತಿದೆ ಗುರುಜಿ ನೀನು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ ತುಂಬಾ ಒಂಥರ ಕಾತುರ ಏನೋ ಒಂದು ಈ ಸತಿ ಏನಾಗುತ್ತೋ ಬಿಡುತ್ತೋ ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಇಲ್ವೋ ನೋಡಮ್ಮ ಒಂದು ವಿಚಾರವನ್ನು ನಾವು ಚಿಂತನೆ ಮಾಡುವಾಗ ಮತ್ತೊಂದು ವಿಚಾರವನ್ನು ತಲೆ ತಂದ್ಕೊಳ್ಬಾರ್ದು ನಮ್ಮ ಬ್ರೈನಲ್ಲಿ ಎಷ್ಟು ವರ್ಕ್ ಸಾಧ್ಯವೋ ಎಷ್ಟು ಲೋಡ್ ಇರುತ್ತೋ ಅಷ್ಟಕ್ಕೆ ಸೀಮಿತವಾಗಿರ್ಬೇಕು ನಾವು ನಾವೇನು ಮಾಡ್ತಿದ್ದೀವಿ ರಸ್ತೆ ಇರೋದು 30-40 ಎಷ್ಟು ರಸ್ತೆ ಇರುತ್ತೆ ಆ 30-30 ರಸ್ತೆ ಇರೋದ್ರಲ್ಲಿ ನಾವು 4-5 ಬಸ್ಸುಗಳು ಅಡೆ ಒಂದೇ ಸತಿ ಹೋಗ್ಬೇಕಂದ್ರೆ ಎಲ್ಲಾಗುತ್ತೆ ಸಾಧ್ಯ ಇಲ್ಲ ಹಾಗೆ ನಿನ್ನ ಮೈಂಡ್ ಏನಾಗ್ತಿದೆ ಒಂದನ್ನು ಚಿಂತನೆ ಮಾಡ್ತಾ ಮತ್ತೊಂದನ್ನು ಪ್ರಜಾಪಕ್ದಲ್ಲಿ ಇಟ್ಕೊಂಡಿರ್ತೀಯ ನಿನ್ನ ಮನಸ್ಸನ್ನು ಫ್ರೀಯಾಗಿ ಇಟ್ಕೊಂಡಿರ್ಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗೆ ನಿನ್ನ ಮನಸ್ಸಿನ ಮೇಲೆ ಆಗ್ತಾ ಇರುವಂಥ ಪರಿಸ್ಥಿತಿ ಇದು ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಯಾವ ಸಮಸ್ಯೆಗಳಿಲ್ಲ ನೀನು ಅಧೈರ್ಯ ಪಡೋದು ಬೇಡ ಧೈರ್ಯವಾಗಿರು ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀಯ ಸಾಧಿಸ್ತೀಯ ಎಲ್ಲವನ್ನು ಸಹಿತ ಹಠದಿಂದ ತಗೊಳ್ಳುವಂಥ ಮನಸ್ಥಿತಿ ನಿಂದು ಆದರೆ ಇತ್ತೀಚಿನ ದಿನಗಳಲ್ಲಿ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ತಲೆಯಲ್ಲಿ ಕೂಡಿಸ್ಕೊಳ್ಳೋದ್ರಿಂದ ನಿನಗೆ ಈ ಥರ ಅಸಮಾಧಾನ ಆಗ್ತಾ ಇದೆ ಸ್ವಲ್ಪ ನೀನು ಸಮಾಧಾನಕರವಾಗಿರು ಜೊತೆಗೆ ನಿನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಒಂದೆಲೆಗಾತು ಬ್ರಾಹ್ಮಿ ಪುಡಿಯನ್ನು ಒಂದು 18 ದಿವಸ ಬೆಳಿಗ್ಗೆ ಹೊತ್ತು ಬರೀ ಹೊಟ್ಟೆನಲ್ಲಿ ಒಂದು 1/2 ಸ್ಪೂನಷ್ಟು ಒಂದು ಹನಿ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ತಗೋ ಇದು ನಿನಗೆ ಆರೋಗ್ಯ ಚೆನ್ನಾಗಿರುತ್ತೆ ಪ್ಲಸ್ ನಿನ್ನ ಮೆಮೊರಿಗೆ ಅನುಕೂಲ ಆಗುತ್ತೆ ನೀನು ಏನು ಅಂದುಕೊಂಡಿದ್ದೆ ಅದನ್ನು ಸಾಧನೆ ಮಾಡಲಿಕ್ಕಾಗುತ್ತೆ ಮುಖ್ಯವಾಗಿ ನೀನು ಮಾಡಬೇಕಾದ್ದು ಸ್ವಲ್ಪ ಧ್ಯಾನ ಪ್ರಾಣಾಯಾಮ ಆ ಪ್ರಾಣಾಯಾಮವನ್ನು ಸ್ವಲ್ಪ ಚೆನ್ನಾಗಿ ಮಾಡು ಉಸಿರಾಟ ಪ್ರಕ್ರಿಯೆಯನ್ನು ಸಮಂಜಸವಾಗಿ ತಿಳ್ಕೊ ಯಾರಾದರೂ ಯೋಗ ಥೆರಪಿ ಯೋಗ ಟೀಚರ್ಸ್ ಹತ್ರ ಒಂದು 1/2 ಗಂಟೆ ಕೂತು ಮಾತಾಡು ಇದ್ರ ಬಗ್ಗೆ ಖಂಡಿತ ನಿನಗೆ ಭಾಳ ಅನುಕೂಲ ಆಗುತ್ತೆ ನಿನ್ನಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಗ್ರಹಗತಿಗಳು ತುಂಬ ಚೆನ್ನಾಗಿದೆ ಧೈರ್ಯವಾಗಿರು ಏನೂ ಪ್ರಾಬ್ಲಮ್ ಇಲ್ಲ ಹ್ಯಾಪಿಯಾಗಿರಮ್ಮ ಗುರುಶಿಕ ಸಿಂಹರಾಶಿಯಿಂದ ಖಂಡಿತಮ್ಮ ಇನ್ನು ಸಿಂಹರಾಶಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ವಾರದ ಮೊದಲನೇ ದಿವಸ ಸೋಮವಾರ ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನು ಕೈಗೆತ್ತಿಕೊಂಡ್ರೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡ್ತೀರಿ ಆದರೆ ಸಿಂಹರಾಶಿಯವರಿಗೆ ಇವತ್ತು ಸರಿಸುಮಾರು 11:40 ಒಂದು 45ರವರೆಗೂ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಸಮಾಧಾನ ಆಗುತ್ತೆ ಆರೋಗ್ಯ ಸರಿಯಿಲ್ದಿರ ಹೋಗ್ಬೋದು ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗದಿರೇ ಇರ್ಬೋದು ಸಣ್ಣ ಪುಟ್ಟ ವಿಚಾರಕ್ಕೆ ಬಹಳ ದೊಡ್ಡದಾದಂಥ ಗಲಾಟೆ ಜಗಳ ಆಗ್ಬೋದು ಕಾಗದ ಪತ್ರಗಳ ಬಗ್ಗೆ ಒಂದಷ್ಟು ವಿಮರ್ಶೆ ನಡೆಯಬಹುದು ಯಾವುದೇ ಒಂದು ಚಿಂತನೆ ಮಾಡಿದ್ರೂ ಅಷ್ಟು ಪರಿಪಕ್ವತೆ ಇಲ್ದಿರೇ ಇರತಕ್ಕಂಥ ಪರಿಸ್ಥಿತಿ ಆದ್ದರಿಂದ ಸ್ವಲ್ಪ ಜೋಪಾನ ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ ಒಂದು ಚಿಟಿಗೆಯಷ್ಟು ಗೋಧಿ ಎರಡೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕ್ಬಿಟ್ಟು ತದನಂತರ ಹೊರಡಿ ಹಾಗೆ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಕಪ್ಪು ಬಣ್ಣದ ಆಕಳು ಮುಟ್ಟಿದ್ರೆ ಆಕಳು ಸಿಕ್ಕಿದ್ರೆ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ಶಕ್ತಿ ಇದ್ದರೆ ಒಂದು ಬಾಳೆಹಣ್ಣು ಅಥವಾ ಒಂದಿಷ್ಟು ಅಕ್ಕಿ ಬೆಲ್ಲ ಅಂಥವನ್ನು ಆಕಳು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಡಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಇನ್ನು ಕನ್ಯಾರಾಶಿ ಕನ್ಯಾರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಮನಸ್ಥಿತಿ ಇರಬೇಕು ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಮಾಡಿದ್ರೂ ಲಾಭವನ್ನು ಕಾಣ್ತೀರಿ ಆದರೆ ಸರಿಸುಮಾರು 12:00 ಇಂಥದ್ದೇ ಸಣ್ಣಪುಟ್ಟ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನು ದಾಟಿಕೊಂಡು 2 ಮೇಲೆ ಒಂದಿಷ್ಟು ನೆಮ್ಮದಿ ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಯಾಕೆ ಮುಂಗೋಪ ಯಾತಕ್ಕಾಗಿ ಇಲ್ಲದಂಥ ಸಮಾಧಾನ ಮತ್ತು ಸಾಧ್ಯವಾದರೂ ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸಿ ಇವತ್ತು ಮಧ್ಯಾಹ್ನ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಯಾವುದೇ ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಇವತ್ತು ನೀವು ಮಾಡುವ ಪ್ರತಿ ಕಾಯಕವೂ ಸಹಿತ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು ವೃತ್ತಿಪರವಾಗಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಒಳ್ಳೇದಾಗಬೇಕಾದ್ರೆ ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ಕನ್ಯಾರಾಶಿಯವರು ವಿಷ್ಣು ದೇವರನ್ನ ಆರಾಧನೆ ಮಾಡಿ ಎರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಹೊಸದಾಗಿ ಮಾಡುವ ಕೆಲಸ ಬೇಡ ಇರತಕ್ಕಂಥ ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗಿ ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಶ್ರದ್ಧಾಭಕ್ತಿಯ ಕೆಲಸ ಮಾಡಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ತುಲಾರಾಶಿ
ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿ ಇರತಕ್ಕಂತಹವರು ನಿಮ್ಮ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಸುಭಿಕ್ಷಿತನವಾಗಿದೆ ಅನುಕೂಲ ಆಗ್ತಾ ಇದೆ ಭಗವಂತ ಎಲ್ಲೋ ಒಂದು ಕಡೆ ಕಣ್ ತೆಗೆದು ನೋಡಿದ್ದಾನೆ ಆದರೆ ನಾನು ನಂದು ಎಂಬತಕ್ಕಂಥದ್ದು ಬೇಡ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಒಂದಷ್ಟು ಕೆಲಸವನ್ನು ಸಾಧ್ಯವಾದಷ್ಟು ಗೌಪ್ಯತೆಯಿಂದ ಮಾಡಿ ಗೌಪ್ಯವಾಗಿದ್ದು ಕೆಲಸಗಳನ್ನು ಗೆದ್ದುಕೋಬೇಕು ವಿನಃ ನಾಲ್ಕು ಜನಕ್ಕೆ ಗೊತ್ತಾಗೋ ಥರ ಮಾಡಿ ಇನ್ನಷ್ಟು ಸಮಸ್ಯೆಗಳು ಮಾಡಿಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಬಹಳಷ್ಟು ಎಚ್ಚರಿಕೆ ಬೇಕು ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಪುಣ್ಯಕ್ಷೇತ್ರವೋ ದೇವಾಲಯವೋ ಅಥವಾ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರವೋ ಅಥವಾ ಗುರು ಹಿರಿಯರ ಮಾರ್ಗದರ್ಶನವೋ ಇಂತಹ ಪ್ರಕಾರ ನೀವು ಚಿಂತನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಡ್ತೀರಿ ಜೊತೆಗೆ ನೀವು ಧರಿಸುವಂತಹ ವಸ್ತ್ರ ಯಾವುದೇ ಆದರೂ ಒಂದು ಹಸಿರು ಬಣ್ಣದ ವಸ್ತ್ರವನ್ನು ಅಥವಾ ಹಸಿರು ಬಣ್ಣದ ದಾರವನ್ನು ನಿಮ್ಮ ಸಾನ್ನಿಧ್ಯಗಳಲ್ಲಿ ನಿಮ್ಮ ಹತ್ತಿರ ಇಟ್ಕೊಳ್ಳುವಂಥದ್ದು ಒಳ್ಳೆಯದು ಒಂದಷ್ಟು ಕಾಲ ಬರಿಗಾಲಿನಲ್ಲಿ ಹಸಿರು ಇರತಕ್ಕಂಥ ಸಾನ್ನಿಧ್ಯಗಳಲ್ಲಿ ನೀವಿದ್ದು ಅಲ್ಲಿ ಬರಿಗಾಲಲ್ಲಿ ನಿಂತು ಅಲ್ಲಿ ಬುಧಗ್ರಹವನ್ನು ಪ್ರಾರ್ಥನೆ ಮಾಡಿದ್ರೆ ಮಹಾವಿಷ್ಣು ಆರಾಧನೆ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತೀರಿ ಇವತ್ತು ಸಾಧ್ಯವಾದಷ್ಟು ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ರಿಂದ 4 ರವರೆಗೂ ಬಹಳ ಒಳ್ಳೆ ಕಾಲ ಈ ಸಮಯದಲ್ಲಿ ಕೂತು ಸಮಾಧಾನವಾಗಿ ಆಲೋಚನೆ ಮಾಡಿ ಏನೆಲ್ಲ ಬದಲಾವಣೆ ತಂದುಕೊಳ್ಬೇಕು ಯಾವ ರೀತಿ ಅನುಕೂಲ ಸಿದ್ಧಪಡಿಸಿಕೊಳ್ಬೇಕು ಹಣಕಾಸಿನ ಬಗ್ಗೆ ಏನು ವ್ಯವಹಾರ ಮಾಡಬೇಕು ಯಾರು ಆತ್ಮೀಯರು ಯಾರು ನಮ್ಮನ್ನು ದೂರ ಇಟ್ಟಿದ್ದಾರೆ ಅಥವಾ ನಾವು ಅವರನ್ನು ಹೇಗೆ ಇಟ್ಕೊಳ್ಬೇಕು ಯಾವ ರೀತಿ ನಡ್ಕೊಳ್ಬೇಕು ಇದೆಲ್ಲ ಚಿಂತನೆ ಮಧ್ಯಾಹ್ನ ಮಾಡಿ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೆಯದಾಗಲಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ದೂರ ಪ್ರಯಾಣ ಎಲ್ಲವೂ ಸುಂದರವಾಗಿದೆ ಇವತ್ತಿನ ದಿವಸ ಹಾಕೋ ಪ್ರತಿ ಹೆಜ್ಜೆಯಲ್ಲೂ ನಿಮಗೊಂದು ಸ್ಥಾನಮಾನ ಒಂದು ವಿಶೇಷವಾದಂಥ ಆದ್ಯತೆ ಜೊತೆಗೆ ಭಗವಂತ ನಿಮಗೆ ಕೊಟ್ಟಂಥ ಸೌಭಾಗ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು ನಿಂದಕರು ಇರಲೇಬೇಕು ಹೆಜ್ಜೆಜ್ಜೆಗೂ ಆದರೆ ಆ ನಿಂದಕರ ಮಧ್ಯದಲ್ಲಿ ನಿಮ್ಮ ಜೀವನ ಸುಂದರವಾಗಿರಬೇಕು ಅದಕ್ಕಾಗಿ ನೀವು ಸ್ವಲ್ಪ ಪರಿಶ್ರಮಿಸಬೇಕು ಶ್ರಮದಿಂದ ಮಾಡಿದರೆ ಮಾತ್ರ ಎಲ್ಲವೂ ಸಾಧ್ಯ ಯಾವುದೇ ಆದರೂ ಕೂತ್ಕೊಂಡ್ರೆ ಬಂದು ಬರತಕ್ಕಂಥದ್ದು ಸುಖ ಅಲ್ಲ ನಾವು ಸ್ವಲ್ಪ ಶ್ರಮಪಟ್ಟು ಓಡಾಡಿದ್ರೆ ಮಾತ್ರ ಸಿಗ್ತಕ್ಕಂಥದ್ದು ಸುಖ ಸಂತೋಷ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಹೋರಾಟ ಏನಿದೆಯೋ ಒಡೆದಾಟ ಏನಿದೆಯೋ ಅದರ ಬಗ್ಗೆ ಮಾಡಿ ಹೆಚ್ಚು ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೂ ಸ್ವಲ್ಪ ಶ್ರಮಿಸಿದ್ರೆ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕಡೆಯ 4 ರಾಶಿಗಳು ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ ಕಾಯ್ತಾರೆ ಮನೆ ಹಾಕಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ ರಶ್ಮಿ ನಿಮ್ ಹೆಸರು ಹೇಳಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀವಮ್ಮ ನಿಮ್ ಹೆಸರು ಹೇಳ್ತೀರಾ ಸುಶೀಲಾ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು ನೀವು ನಾವು ಯಲಂಕ ಓಕೆ ಯಾರ ಬಗ್ಗೆ ಮಾತಾಡ್ತೀರೀಗ ನನ್ ಮಗನ ಬಗ್ಗೆ ಮನೆ ಬಗ್ಗೆನೆ ಕೇಳ್ಬೇಕಾಯ್ತು ಆಯ್ತು ಮಾತಾಡಿ ಹಲೋ 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 ನಮಸ್ತೆ ಗುರುಗಳೇ ನಮಸ್ತೆ ತಾಯಿ ಹೇಳಮ್ಮ ಏನ್ ನಮ್ ಮನೆ ಪರಿಸ್ಥಿತಿನೇ ಸರಿ ಇಲ್ಲ 32 ವರ್ಷ ಆಯ್ತು ಮದ್ವೆ ಆಗಿ 33 ವರ್ಷ ಆಗ್ತಾ ಇದೆ ಮಗನಿಗೆ 21 ವರ್ಷ ಆಯ್ತು ಇನ್ನು ಮದ್ವೆ ಕಟ್ ಆಗ್ತಾ ಇದೆ ಮನೆ ಮಾಡಕ್ ಆಗ್ಲಿಲ್ಲ ಏನು ಇಲ್ಲ ಅಂದ್ರೆ ಮಗನಿಗೆ ಮನೇಲೆ ಇದ್ದೀವಿ ಇನ್ನು ಅಲ್ಲಮ್ಮ ಮಗನಿಗೆ ಈಗ 21 ವರ್ಷನ 31 ವರ್ಷ 31 ವರ್ಷ ನೀವು ಮಾತಲ್ಲಿ ಹಿಂದೆ ಮುಂದೆ ಇದ್ದೀರಿ ಇರ್ಲಿ ಚಿಂತೆ ಮಾಡಬೇಡಿ 31 ವರ್ಷ ತುಂಬಾ ದೊಡ್ಡ ವಯಸ್ಸಲ್ಲ ಮಗನಿಗೆ ಈಗ ಇದು ಕರೆಕ್ಟ್ ಸಮಯನೇ ವಯಸ್ಸಿಗೆ ಮದುವೆ ಮಾಡುವಂತಹ ವಯಸ್ಸು ಒಪ್ಕೊಳ್ಳುವಂತ ವಿಚಾರ ಆದ್ರೂ ಸೆಟ್ ಆಗುತ್ತೆ ಯಾಕೆಂದ್ರೆ ಅವ್ರ ರಾಶಿ ನಕ್ಷತ್ರ ಪ್ರಕಾರ ಅಲ್ಲಿ ಭವಿಷ್ಯತ್ ಹೇಗಿದೆಯೋ ಸಿಂಹ ರಾಶಿ ಪುಬ್ಬ ನಕ್ಷತ್ರ ಗುರುಗಳೇ ಯಾವ ಲಗ್ನದಲ್ಲಿ ಹುಟ್ಟಿರೋದು ಮಗ ಸಿಂಹ ಲಗ್ನನೇ ಸಿಂಹ ರಾಶಿನೇ ಅಬ್ಬಾ ಮತ್ತಿನ್ನೇನಮ್ಮ ಸಿಂಹ ಲಗ್ನ ಸಿಂಹ ರಾಶಿ ಅಂದ್ರೆ ಏನು ಹುಡುಗಾಟ ಒಂದು ನಿಮಿಷ ಒಂದು ಕೊಡ್ತೀನಿ ಮಾತಾಡಿ ನಂಗೂ ಆರೋಗ್ಯದ ಬಗ್ಗೆ ನನ್ ರಾಶಿ ನಕ್ಷತ್ರ ಸರಿ ಗೊತ್ತಿಲ್ಲ ಗುರುಗಳೇ ನಿಮ್ಮ ಪೂರ್ತಿ ಹೆಸರು ಹೇಳಿ ಸುಶೀಲಾನೆ ಸುಶೀಲಾ ಕರೆಕ್ಟ್ ಆಗಿದೆ ಸುಶೀಲಾ ಅಂದ್ರೆ ನೀವು ಶತಮಿಷ ಕುಂಭನೇ ನೋಡಿ ಕುಂಭರಾಶಿ ಭವಿಷ್ಯತೆ ಕರೆಕ್ಟ್ ಆಗಿದೆ ನೀವು 3 ದಿವಸ ನೆಟ್ಟಗಿರ್ತೀರಿ 3 ದಿವಸ ಕೋಪ ಮಾಡ್ಕೊಳ್ತೀರಿ 3 ದಿವಸ ಸಮಾಧಾನ ಇಲ್ಲದಂತ ರೀತಿ ಇರ್ತೀರಿ ಪೂರ್ಣ ಸೌಮ್ಯವಾಗ್ಬಿಡ್ತೀರಿ ಪೂರ್ಣ ರೌದ್ರವಾಗ್ಬಿಡ್ತೀರಿ ಇಷ್ಟೆಲ್ಲ ನಿಮ್ಮ ಸ್ವರದಲ್ಲಿದೆ ಹಾಗೆ ನೀವು ನಡ್ಕೊಳ್ತಾ ಇರೋದು ಹಾಗೆಯೇ ಇದೆ ನೀವು ಕುಂಭರಾಶಿ ಭವಿಷ್ಯತ್ತಲ್ಲಿ ಇವಾಗ ಪ್ರಸ್ತುತ ನಿಮ್ಮ ಕಾಲಧರ್ಮ ಅಷ್ಟು ಸಮಂಜಸವಾದಲ್ಲ ಅದು ಕಳೆದ ಈಗಾಗಲೇ 1.5 ತಿಂಗಳಿಂದ ಅಂತೂ ಮಾನಸಿಕವಾಗಿ ತುಂಬಾ ಹಿಂಸೆ ಪಡ್ತಾ ಇದ್ದೀರಿ ಈ 1.5 ತಿಂಗಳಿಂದ ನಡೀತಾ ಇರೋ ಭವಿಷ್ಯತ್ ಇದು ಅದಕ್ಕಾಗಿ ನೀವು ಇನ್ ಮುಂದೆ ಕುಂಭರಾಶಿನೇ ನೋಡಿ ಒಳ್ಳೇದಾಗ್ಲಿ ಕಾಲ್ ನೋವು ಜಾಸ್ತಿ ಇರುತ್ತೆ ಒಂಡಿ ನೋವು ತುಂಬಾ ಒಂದ್ ಕಾಲ ಆಪರೇಷನ್ ಆಗಿದೆ ಸ್ವಲ್ಪ ಮೂಳೆ ಎಲ್ಲ ಇದಾಗಿತ್ತು ಅದೆಲ್ಲ ತೆಗೆದಿದ್ದಾರೆ ಪುಡಿಯಾಗ್ಬಿಟ್ಟಿತ್ತು ಚಿಕ್ಕ ಚಿಕ್ಕ ಅದು ತೆಗ್ದಿದ್ದಾರೆ ಆದ್ರೆ ಇವಾಗ ವಾಕ್ ಮಾಡಕ್ಕೂ ಆಗ್ತಲ್ಲ ನೋವು ಜಾಸ್ತಿ ಇದೆ ಎರಡು ಈ ಕಾಲು ಸ್ಟಾರ್ಟ್ ಆಯ್ತು ಎಡಗಾಲು ಇವಾಗ ಬಲಗಾಲು ನೋಡಮ್ಮ ಮನುಷ್ಯನಿಗೆ ಭಗವಂತ ಕೊಟ್ಟದ್ದನ್ನ ನಾವೇನಿದೆ ತಾಯಿ ಗರ್ಭದಿಂದ ಹೇಗೆ ಬಂದಿದ್ದೇವು ಹಾಗಿದ್ದು ನಡ್ಕೊಳ್ಳೋದು ಒಂದು ಅದಾದ್ಮೇಲೆ ಆಪರೇಟ್ ಆಗತ್ತಲ್ಲ ಆಪರೇಟ್ ಮಾಡುವಂಥದ್ದು ಈ ಮೂಳೆ ಹಂಗಾಯ್ತು ಹೀಗಾಯ್ತು ಮೂಳೆ ಸವಿದ್ದು ಪುಡಿ ಆಯ್ತು ಚೇಂಜ್ ಮಾಡಿದೀವಿ ಅಥವಾ ಅದಕ್ಕೇನೋ ಒಂದು ಬೇರೆ ಒಂದು ಎಕ್ಸ್ಟ್ರಾ ಹಾಕೊಂಡಿದೀವಿ ಇದೆಲ್ಲ
ಇದಾದ್ಮೇಲೆ ನಮ್ಮ ದೇಹದ ಶೈಲಿ ನಮ್ಮ ದೇಹದ ಜೀವನದ ಶೈಲಿ ಎಲ್ಲ ಬದಲಾಗಿಬಿಡುತ್ತೆ ಅದು ಸಹಜವೇ ಆದರೂ ಭಯಪಡಬೇಡಿ ಭಗವಂತ ಆಯಾ ಕಾಲಕ್ಕೆ ಏನೋ ಒಂದು ಸಣ್ಣ ಸಣ್ಣ ನೋವು ಕೊಡ್ತಾ ಇರ್ತಾನೆ ಆ ನೋವು ಕೊಡ್ಲಿಕ್ಕೂ ಅದರ ಹಿಂದೆ ಬೇರೊಂದು ಉದ್ದೇಶ ಇಟ್ಟಿರ್ತಾನೆ ನೀವು ಧೈರ್ಯವಾಗಿರಿ ಧೈರ್ಯ ಕಳ್ಕೊಳ್ಳೋದು ಬೇಡ ಒಳ್ಳೇದಾಗುತ್ತೆ ನಿಮ್ಮ ಸ್ವರತರಂಗ ಮಗನ್ ಕೊಡ್ತೀನಿ ಗುರುಗಳೇ ಒಂದು ನಿಮಿಷ ಮಾತಾಡಿ ಕೊಡಮ್ಮ ಹಲೋ 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 ನಮಸ್ಕಾರ ಗುರುಗಳೇ ನಮಸ್ತೆಪ್ಪ ಏನ್ ಜಾಬ್ ಮಾಡ್ತಿದ್ದೀರಿ ನಾನು ಇವಾಗ ಎಚ್ ಆರ್ ಆಗಿದ್ದೀನಿ ಓ ತುಂಬಾ ಸಂತೋಷ ಯಾವ ಕಂಪನಿಯಲ್ಲಿ ಇದ್ದೀರಿ ಡಿಐಜಿಓ ಅಂತ ಓಕೆ ಒಳ್ಳೇದಾಗ್ಲಿ ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಇದೆ ಒಳ್ಳೇದಾಗ್ಲಿ ಯಾಕೆಂದ್ರೆ ನಿಮ್ಮ ತಾಯಿಯವರು ಸಿಂಹ ಲಗ್ನ ಸಿಂಹ ರಾಶಿ ಅಂದಾಗಲೇ ಯೋಚನೆ ಮಾಡಿದೆ ನಾನು ನೀವೊಂದು ಲೀಡರ್ಶಿಪ್ ಅಲ್ಲೇ ಇರಬೇಕು ನಿಮ್ಮ ಕೈಗಳಿಗೆ ಒಂದಷ್ಟು ಜನ ಕೆಲಸ ಮಾಡಬೇಕು ನಿಮ್ಮದೇ ಆದಂತಹ ಒಂದು ಗರ್ಜನೆ ಇರಬೇಕು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದಷ್ಟು ವಿಶೇಷತೆಗಳಿರುತ್ತೆ ಆದರೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಅವರು ಯಾವತ್ತೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅಥವಾ ನಾವು ಯಾವ್ದಾದ್ರು ಒಂದು ವಿಚಾರವನ್ನು ಹಿಡಿದ್ರೆ ಆ ವಿಚಾರದ ಬಗ್ಗೆ ಗಟ್ಟಿ ನಿಲ್ಲುವಂಥದ್ದು ಅದನ್ನೇ ಪಾಲನೆ ಮಾಡುವಂಥದ್ದು ಇದೆಲ್ಲವೂ ನಮ್ಮ ನೇಚರಲ್ಲಿ ಇರುತ್ತೆ ಅಂದರೆ ಆ ರಾಶಿಯವರಿಗೆ ಇದ್ದೇ ಇರುತ್ತೆ ಇರಲಿ ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಗುರು ಇರ್ತಕ್ಕಂಥದ್ದು ಅಂದರೆ ನಾಳೆ ಬರ್ತಕ್ಕಂಥ May 18 ದಾಟಿದ್ರೆ ಮತ್ತಷ್ಟು ಅನುಕೂಲ ಇದೆ ಆದರೆ February 24 ದಾಟಿದ್ರೆ ಗುರು ಅಂತಕ್ಕಂಥದ್ದು ಚೆನ್ನಾಗಿದೆ ಆಗ ನಿಮ್ಮ ಮದುವೆ ಪ್ರಯತ್ನಗಳಾಗಲಿ ಕೆಲಸ ಕಾರ್ಯಗಳಾಗಲಿ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಕಾಲ ಆಗಿ ಸಿಗುತ್ತೆ ಈಗೂ ಸಹಿತ ಕಾಲ ಮಿಂಚಲ ಸಾಧ್ಯವಾದರೆ ಈ ಸಂಕ್ರಾಂತಿ ಹಬ್ಬ ಆದಮೇಲೆ ಒಂದು ಸಮುದ್ರ ಸ್ನಾನ ಮಾಡಿ ಅದಾದ ನಂತರ 9 ಅಶ್ವತ್ಥ ಪ್ರಾರ್ಥನೆ ಮಾಡಿ ಈ ಎರಡು ಕೆಲಸ ನೀವು ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳು ಸಿದ್ಧಿಯಾಗುತ್ತೆ ಒಳ್ಳೇದಾಗ್ಲಿ ಗುರುಶಿ ಈಗ ಧನುರಾಶಿಯಿಂದ ಖಂಡಿತ ಇನ್ನ ಧನುರಾಶಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಎಂತಹ ಅಸಮಾಧಾನ ಆದರೂ ಸಮಾಧಾನಕರವಾಗಿ ತೃಪ್ತಿಕರವಾಗಿ ಸಿದ್ಧಿಪಡಿಸಿಕೊಳ್ಬಹುದು ಧನುರಾಶಿಯವರಿಗೆ ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಇದೆ ಅಂದರೆ ಹಣಕಾಸಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕಾಗುತ್ತೆ ಆದರೂ ಭಯಪಡಬೇಕಾದಿಲ್ಲ ಭಗವಂತನ ಕೃಪೆಯಿಂದ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು ಆದರೆ ದೂರಭಾರ ಪ್ರಯಾಣದ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಿರ್ತೀರಿ ಆಲೋಚನೆ ಮಾಡಿ ಇವತ್ತು ವಾರದ ಮೊದಲನೇ ದಿವಸ ನಿಮ್ಮ ಆಲೋಚನೆಗಳನ್ನು ಸಾಧ್ಯವಾದಷ್ಟು ಸಮಾಧಾನಕರವಾಗಿ ಇಟ್ಕೊಳ್ಳಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ ಗಣಪತಿ ಮಹಾಮಂತ್ರದಿಂದಲೇ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 1:40 2:25 ತನಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಆಲೋಚನೆ ಮಾಡಿ ಈ ಸಮಯ ಅಷ್ಟು ಸಮಂಜಸವಾದಲ್ಲ ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಎದುರಾಗುವಂಥ ಲಕ್ಷಣಗಳಿದೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇನ್ನು ಸಂಜಾಕಾಲ ತೆಗೆದುಕೊಂಡ್ರೆ 6 ನಂತರ ಒಂದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಈ ಸಮಯದಲ್ಲಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ಒಳ್ಳೆಯ ಮಾರ್ಗದಲ್ಲಿದ್ದರೆ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ ಒಳ್ಳೆಯದಾಗಲಿ ಇನ್ನು ಮಕರ ರಾಶಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯಾಪಾರದ ಬಗ್ಗೆ ಪರವಾಗಿಲ್ಲ ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ಪರವಾಗಿಲ್ಲ ವೃತ್ತಿಪರವಾಗಿ ತಾವು ಏನು ಚಿಂತನೆ ಮಾಡ್ತಿದ್ದೀರಿ ಆ ಚಿಂತನೆಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ತೀರಿ ಇವತ್ತಿನ ದಿವಸ ತಾವು ಸಾಧ್ಯವಾದಷ್ಟು ಮತ್ತೊಬ್ಬರಿಗೂ ಕೆಲಸ ಕೊಟ್ಟು ತಾವು ತೃಪ್ತಿಯಾಗಿರ್ತಕ್ಕಂಥದ್ದು ಅಥವಾ ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸತಕ್ಕಂಥದ್ದು ಆರೋಗ್ಯಕರವಾದ ಬೆಳವಣಿಗೆಯಲ್ಲಿರ್ತಕ್ಕಂಥದ್ದು ಇಷ್ಟೆಲ್ಲ ಫಲಾಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಆಯ್ತೇ ನಮಃ ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಮನಸ್ಸಿನಿಂದಿದ್ರೆ ಖಂಡಿತ ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ ಇನ್ನು ಕುಂಭರಾಶಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿರಬೇಕು ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅರ್ಥಪೂರ್ಣವಾಗಿ ಮಾಡುವಂಥದ್ದಿರಲಿ ಹಾಗೆ ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಅವರದೇ ಆದಂತಹ ಒಂದು ವಿಭಿನ್ನ ಶೈಲಿಯಲ್ಲಿರಲಿ ಒಳ್ಳೆ ಚಿಂತನೆ ಮಾಡ್ತಾ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಹೊಸತನವನ್ನು ಕಾಣ್ತೀರಿ ಹೊಸ ಬದುಕನ್ನು ಕಾಣ್ತೀರಿ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಚಿಂತನೆ ಮಾಡ್ತೀರಿ ಆದರೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಇದೆ ಹಣಕಾಸಿನ ಬಗ್ಗೆ ಮಾತ್ರ ಬಹಳ ಜೋಪಾನ ಇರಬೇಕು ಯಾವುದೇ ವೃತ್ತಿಪರವಾಗಿ ಏನು ಅಭಿವೃದ್ಧಿಯನ್ನು ಕಂಡುಬೇಕು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕು ಅಂದ್ಕೊಂಡ್ರು ಸ್ವಲ್ಪ ಮಟ್ಟಿಗೆ ಅಸಮಾಧಾನನೇ ಇದೆ ಅಷ್ಟು ಸಮಾಧಾನಕರವಾಗಿರ್ತಕ್ಕಂಥದ್ದಲ್ಲ ಆದರೆ ಯಾವ ಚಿಂತನೆ ಮಾಡಿದ್ರೂ ಆ ಚಿಂತನೆಗೆ ತಕ್ಕ ಫಲ ಖಂಡಿತ ಭಗವಂತ ನಿಮಗೆ ಸಿಗುತ್ತಾನೆ ಒಳ್ಳೇದಾಗಲಿ ಶುಭವಾಗಲಿ ಇನ್ನು ಕಡೆಯ ರಾಶಿ ಮೀನರಾಶಿ
ಮೀನ ರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯ ಭಾಗ್ಯದ ಬಗ್ಗೆ ಚಿಂತನೆ ಮಾಡಿ, ಯಾರೊಬ್ಬರು ನಿಂದನೆಯ ಮಾತನ್ನು ಸಹಿತ ತಲೆಗೆ ಹಾಕೋಬೇಡಿ. ನಿಮ್ಮ ವೃತ್ತಿಧರ್ಮ, ನಿಮ್ಮ ಕೆಲಸ, ನಿಮ್ಮ ಕೆಲಸದ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಲಿ. ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ, ಯಾವ ವೃತ್ತಿದ ಬಗ್ಗೆ ಆಲೋಚನೆ ಮಾಡ್ತೀರಿ, ಅಥವಾ ಯಾವೊಂದು ಪ್ರೊಫೆಷನ್ ತಾವು ಆಯ್ಕೆ ಮಾಡಿಕೊಂಡಿರ್ತೀರಿ, ಅದರ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ಳಿ. ಹಾಗೆ ಇವತ್ತು ದೂರಭಾರ ಪ್ರಯಾಣ ಬೇಡ, ಇನ್ನೊಬ್ಬರನ್ನ ನಿಂದಿಸೋದು ಬೇಡ. ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಅವರ ಆಶೀರ್ವಾದ ಪಡೆದು ಅವರಂತೆ ಅವ್ರ ಮಾತಿನಂತೆ ನಡ್ಕೊಳ್ಳೋದು ಬಹಳ ಉತ್ತಮ. ನಾನು ನಂದು ಅಂತಕ್ಕಂಥದ್ದು ಮೊದಲೇ ಬೇಡ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಹೇಳ್ತಿರುತ್ತೆ, ಯಾವಾಗೂ ಎಲ್ಲೇ ಹೋದರೂ ಸಹಿತ ನಾನು ಕಾಣಬೇಕು, ನಾನೇ ಎತ್ತರವಾಗಿ ನಿಲ್ಲಬೇಕು, ಅಥವಾ ನನ್ನಿಂದ ಆಗಬೇಕು, ಅಥವಾ ನಾನು ಹೇಳ್ದಂಗೆ ನಡಿಬೇಕು ಅಂತಕ್ಕಂಥದ್ರ ಮನಸ್ಸು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುತ್ತೆ ಇವತ್ತು. ಯಾಕೆಂದ್ರೆ ಇವತ್ತಿನ ಗ್ರಹಸ್ಥಿತಿಗಳು ಆಗಿರುತ್ತೆ. ಬಟ್ ಇದು ಯಾವತ್ತೂ ಮಾರಕವೇ, ತೊಂದರೆನೇ. ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಗೋಕ್ಷೀರ, ಹಸುವಿನ ಹಾಲನ್ನು ತಗೊಂಡು ದೇವರ ನೈವೇದ್ಯ ಮಾಡಿಸಿ, ಆ ನೈವೇದ್ಯದ ಹಾಲನ್ನು ನೀವೂ ತಗೊಂಡು ನಾಲ್ಕು ಜನಕ್ಕೆ ಹಂಚಿ ಬನ್ನಿ. ಅದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 2:45, ಆ 45 ನಿಮಿಷಗಳು ಬಹಳ ಜೋಪಾನ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರೆ ಮಾಡಿ ಮಾತನಾಡಿದ ಮೀನ ರಾಶಿಯವರಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜರು. ಈಗ ವೀಕ್ಷಕರೇ, ಪತ್ರವನ್ನ ಓದುವಂತಹ ಸಮಯ. ಅವರು ಕಳಿಸಿರುವಂತಹ ಭಾವಚಿತ್ರ, ರಮೇಶ್ ಅವರು ಈ ಪತ್ರವನ್ನು ಬರೆದಿದ್ದಾರೆ ದಾವಣಗೆರೆಯಿಂದ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಯಾವುದೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗ್ತಾ ಇಲ್ಲ, ನನ್ನ ಕೈಗೆ ದುಡಿಮೆ ಹತ್ತುತ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಹೀಗೆ ಆಗ್ತಾ ಇದೆ ಗುರುಜಿ. 2016 ನಾನು ಉದ್ಬತ್ತಿ ಫ್ಯಾಕ್ಟ್ರಿ ಮಾಡಿ ತುಂಬಾ ನಷ್ಟ ಮತ್ತು ಕಷ್ಟ ಅನುಭವಿಸಿದ್ದೇನೆ. ಅಲ್ಲಿಂದ ತುಂಬಾ ಕಷ್ಟದ ಮೇಲೆ ಕಷ್ಟನೇ ಆಗ್ತಿದೆ, ಸಾಲದ ಮೇಲೆ ಸಾಲ ಆಗ್ತಾ ಇದೆ, ಸಾಲ ತೀರಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಮುಂದೆ ನನಗೆ ಯಾವ ದಾರಿನೂ ಕಾಣ್ತಾ ಇಲ್ಲ ಗುರುಜಿ. ಇದರಿಂದ ಮುಕ್ತಿ ಹೊಂದೋದು ಹೇಗೆ ಅಂತ ಕೇಳಿದ್ದಾರೆ. ಇವರು ಕಳಿಸಿರ್ತಕ್ಕಂತಹ ಕಣ್ಣರೇಖೆ ಅಷ್ಟು ಸ್ಪಷ್ಟವಾಗಿಲ್ಲ. ನೀವು ಫೋಟೋ ಪೂರ್ಣವಾಗಿ ಕಳಿಸ್ಕೊಟ್ಟಿದ್ದೀರಿ. ಪೂರ್ಣವಾಗಿ ಫೋಟೋ ಕಳಿಸಿದ್ರು ಕಣ್ಣಿನ ರೇಖೆಗಳು ಸ್ವಲ್ಪನಾದ್ರೂ ಸ್ಪಷ್ಟತೆ ಇರಬೇಕು. ಕಣ್ಣಿನ ರೇಖೆ ಸ್ಪಷ್ಟವಾಗಿಲ್ಲ. ಇವರು ನಕ್ಷತ್ರ ಏನಾದ್ರು ಬರೆದಿದ್ರಮ್ಮ? ಹಾಗೆ, ತುಲಾರಾಶಿ, ಚಿತ್ತಾನಕ್ಷತ್ರ. ಚಿತ್ತಾನಕ್ಷತ್ರ, ತುಲಾರಾಶಿ. ಚಿತ್ತಾನಕ್ಷತ್ರ ತುಲಾರಾಶಿಗೆ ಸಂಬಂಧಪಟ್ಟಂತಹ ರೀತಿ ಯೋಚನೆ ಮಾಡಿದ್ದೆ ಆದ್ರೆ, ನೀವು ಸ್ವಲ್ಪ ಮೇವರೆಗೂ ವೇಟ್ ಮಾಡಿ. ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಂಬಂಧಿಸುವುದಲ್ಲ. ನಿಮ್ಮ ಗ್ರಹಗತಿಗಳು ಈಗ ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಆದರೆ ನಿಮ್ಮ ಮುಖಲಕ್ಷಣಾಚಾರ ಪ್ರಕಾರ ನಿಮ್ಮ ಕಣ್ಣರೇಖೆ ಸ್ಪಷ್ಟವಾಗಿ ಕಂಡಿದ್ದರೆ ನಿಮ್ಮ ಭವಿಷ್ಯತ್ ಅಂತಕ್ಕಂಥದ್ದು ಸ್ಪಷ್ಟವಾಗಿರುತ್ತಿತ್ತು. ನಿಮ್ಮ ಕಣ್ಣರೇಖೆ ಸ್ಪಷ್ಟವಾಗಿಲ್ಲದ್ರಿಂದ ಆದಷ್ಟು ಬೇಗ ಮತ್ತೊಂದು ಫೋಟೋ ನೀವು ಕಳಿಸ್ಕೊಡಿ, ಖಂಡಿತ ನಾನು ತಿಳಿಸ್ತೇನೆ. ಒಳ್ಳೇದಾಗಲಿ. ದಾವಣಗೆರೆಯಿಂದ ಪತ್ರವನ್ನು ಬರೆದಿದ್ದಕ್ಕಾಗಿ ರಮೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸಿಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.